ಎಲ್ರಿಗೂ ನಮಸ್ಕಾರ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಯೂಟ್ಯೂಬ್ ಚಾನೆಲ್ನ ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಸಿದ್ದಣ್ಣ ದಳವಾಯಿ ಸ್ಪರ್ಧಾ ಜೀನಿಯಸ್ ಕೆಎಸ್ ಮತ್ತು ಪಿಎಸ್ಐ ತರಬೇತಿ ಸಂಸ್ಥೆ ಧಾರವಾಡ ಆತ್ಮೀಯರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅತಿ ಅದ್ಭುತವಾದಂತ ಒಂದು ವಿಷಯ ಜೊತೆಗೆ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಪದ್ಧತಿಯ ಬದಲಾವಣೆಗೆ ಕಾರಣವಾದಂತ ಒಂದು ಪ್ರಕರಣದ ಬಗ್ಗೆ ಇವತ್ತು ನಾವು ಸಂಪೂರ್ಣವಾಗಿ ಡಿಟೇಲ್ ಆಗಿ ಮಾಹಿತಿಯನ್ನ ನೋಡೋಣ ಅಂತ ಯಾವುದಪ್ಪ ಪ್ರಕರಣ ಅಂತಂದಾಗ ಅಕ್ರಮ ಸಂಬಂಧ ಒಂದು ಜೂರಿ ಪದ್ಧತಿ ಅಂತಕ್ಕೆ ಕಾರಣವಾದದ್ದು ಹೇಗೆ ಅಂತ ಹೇಗೆ ಅಂತ ಓದಬೇಕಾದ್ರೆ ಆ ಟೈಮ್ ನ್ಯಾಗ ನಾನಾವತಿ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅಂತ ಒಂದು ಪ್ರಕರಣವನ್ನ ಓದಬೇಕಾಗುತ್ತದೆ ಇದರ ಬಗ್ಗೆ ನೀವು ಕೆಎಸ್ ಮೇನ್ಸ್ ಅನ್ನು ಬರಿಬೇಕಾದ್ರೆ ಯುಪಿಎಸ್ ಮೇನ್ಸ್ ಅನ್ನು ಬರಿಬೇಕಾದ್ರೆ ಅಥವಾ ಯಾವುದೀಗ ಎಲ್ಎಲ್ಬಿ ಮಾಡ್ತಾ ಇದ್ದರೆ ನೀವು ಆ ಟೈಮ್ ನಲ್ಲಿ ಇದು ಬಹಳ ಯೂಸ್ ಆಗುತ್ತದೆ ಅದರ ಜೊತೆಗೆ ಇಲ್ಲಿ ಬರ್ತಕ್ಕಂತ ಕೆಲವೊಂದಿಷ್ಟು ಪೊಲಿಟಿಕ್ ಕಾನ್ಸೆಪ್ಟ್ಸ್ ಅನ್ನು ಪಿಸಿ ಮತ್ತು ಪಿಎಸ್ಐ ಎಕ್ಸಾಮ್ ನ ಕ್ವೆಶ್ಚನ್ ಕೇಳಿದಾರೆ ಆ ಕಾರಣಕ್ಕಾಗಿ ನಾನು ಇವತ್ತು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ವಿಷಯವನ್ನು ಸಮಗ್ರವಾಗಿ ನೋಡ್ತಾ ಹೋಗೋಣ ಯಾರಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ತರಗತಿ ಉಚಿತವಾಗಿ ವೀಕ್ಷಿಸಬಹುದು ಜೊತೆಗೆ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಅಂತ ಯೂಟ್ಯೂಬ್ ಚಾನೆಲ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ಇದಕ್ಕೆ ಜಾಯ್ನ್ ಆಗೋದ್ರ ಮೂಲಕ ನೀವು ಹೆಚ್ಚಿನ ಕರೆಂಟ್ ಅಫೇರ್ಸ್ ನೋಟ್ಸನ್ನು ಪಡಿಬೋದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಇದೆ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ನೀವು ಫಾಲೋ ಮಾಡ್ಬೋದು ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಇದು 8867479571 ಆತ್ಮೀಯರೆ ಯಾವುದೇ ಕಾರಣಕ್ಕೂ ಸಮಯ ವ್ಯರ್ಥ ಮಾಡೋದು ಬೇಡ ಇವತ್ತಿನ ವಿಷಯ ಏನಿದೆನೋ ಆ ವಿಷಯವನ್ನು ಸಮಗ್ರವಾಗಿ ಅರ್ಥೈಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ ಕೊನೆಯವರೆಗೆ ವಿಡಿಯೋವನ್ನು ನೋಡಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟಾಪಿಕ್ಕು ಯಾವ ರೀತಿಯಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗ್ತವೆ ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದಂಥ ಮಾಹಿತಿಯನ್ನು ಇವತ್ತು ತೊಗೊಂಡು ಬಂದಿದ್ದೀನಿ ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನೇನು ಚರ್ಚೆ ಮಾಡ್ತೀವಿ ಏನು ಚರ್ಚೆ ಮಾಡ್ತೀವಿ ಅಂತಂದಾಗ ಮೊದಲು ನೋಡ್ರಿ ಕೆ ಎಂ ನಾನಾವತಿ ವರ್ಸಸ್ ಮಹಾರಾಷ್ಟ್ರ ರಾಜ್ಯ ಅಂತ ಇದೆ ಕೆ ಎಂ ನಾನಾವತಿ ವರ್ಸಸ್ ಮಹಾರಾಷ್ಟ್ರ ರಾಜ್ಯ 1959 1959 ನಡೆದಂಥ ಒಂದು ಪ್ರಕರಣ ಇದು ಆಮೇಲೆ 1962 ಅದರ ತೀರ್ಪು ಬರ್ತದೆ ಇವತ್ತು ನಾವು ಏನು ಅಧ್ಯಯನ ಮಾಡ್ತೀವಿ ಈ ಒಂದು ವಿಡಿಯೋದಲ್ಲಿ ಅಂತಂದಾಗ ಮೊದಲನೆಯದು ಜೂರಿ ಪದ್ಧತಿ ಅಂದರೇನು ಜೂರಿ ಪದ್ಧತಿ ಅಂದರೇನು ಅಂತ ನೋಡ್ತೀವಿ ನೆಕ್ಸ್ಟ್ ಕೆ ಎಂ ನಾನಾವತಿ ಯಾರು ಅಂತ ಅಧ್ಯಯನ ಮಾಡ್ತೀವಿ ಮತ್ತು ಈ ಪ್ರಕರಣದ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಬೇಕಾಗ್ತದೆ ಈ ಪ್ರಕರಣ ಹಿನ್ನೆಲೆ ಏನು ಈಗ ನೀವು ಎಕ್ಸಾಮ್ಸನ್ನು ಬರ್ತಿರ್ಬೇಕಾದ್ರೆ ಕೇಶವಾನಂದ ಭಾರತಿ ಅಂತ ಬರ್ತದೆ ಗೋಲಕ್ನಾಥ್ ಅಂತ ಬರ್ತದೆ ಬೇರೆ ಬೇರೆ ಪ್ರಕರಣ ಅಂತ ಬರ್ತದೆ ಈಗಾಗಲೇ ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ಹಿಂದೆ ಎರಡು ಕೇಸ್ಗಳನ್ನು ನಾನು ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೆ ಇದು ಮೂರನೇದು ಇನ್ನೊಂದು ಪ್ರಕರಣವನ್ನು 3ನೇ ತಾರೀಕು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಲೈವ್ ಮಾಡ್ತೀನಿ ಆ ಟೈಮ್ನಲ್ಲಿ ನೋಡ್ಬೋದಾಗ್ಯದ ಇನ್ನು ಈ ಪ್ರಕರಣದ ಪ್ರಾಮುಖ್ಯತೆ ಏನು ಈ ಪ್ರಕರಣದ ಪ್ರಾಮುಖ್ಯತೆ ಏನು ಆಮೇಲೆ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟು ಅದು ನ್ಯಾಯಾಂಗ ವ್ಯವಸ್ಥೆ ಮೇಲೆ ಯಾವ ರೀತಿ ಪರಿಣಾಮ ಬೀರಿತು ಪ್ರಭಾವ ಬೀರಿತು ಅನ್ನೋದನ್ನು ಓದ್ತೀವಿ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂಥ ಸಂವಿಧಾನಿಕ ಅಂಶಗಳನ್ನು ಸಹಿತ ನೋಡ್ತೀವಿ ಇಷ್ಟೆಲ್ಲ ತಿಳ್ಕೊಳ್ತೀವಿ ಒಂದು ಪ್ರಕರಣದಲ್ಲಿ ನಾವು ಮೊದಲು ಯಾವ ಪ್ರಕರಣ ಅಂತಂದಾಗ ಕೆ ಎಂ ನಾನಾವತಿ ವರ್ಸಸ್ ಮಹಾರಾಷ್ಟ್ರ ರಾಜ್ಯ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳಗೆಲ್ಲ ಓದ್ತಿರ್ತಿನ ಪ್ರಕರಣಗಳನ್ನು ಅದರಲ್ಲಿ ಇದು ಅತಿ ಮುಖ್ಯವಾದಂಥ ಪ್ರಕರಣ ಇದು ಎಕ್ಸಾಮ್ ದೃಷ್ಟಿಯಿಂದ ಕೂಡ ಜೊತೆಗೆ ನಾಲೆಜ್ ದೃಷ್ಟಿಯಿಂದ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಕರಣದಾಗಿರ್ತದೆ ಈಗ ನಾವು ವಿಷಯವನ್ನು ನೋಡ್ತಾ ನೋಡ್ತಾ ಹೋಗೋಣ ಮೊದಲಿಗೆ ಜೂರಿ ಪದ್ಧತಿ ಎಂದರೇನು ಜೂರಿ ಪದ್ಧತಿ ಎಂದರೇನು ಅಂತ ತಿಳ್ಕೋಬೇಕಾಗ್ತದೆ ಇದ್ರ ಬಗ್ಗೆ ಎಕ್ಸಾಮ್ನಿಗೆ ಕೇಳ್ಬೋದು ಜೊತೆಗೆ ನಾಲೆಜ್ ಪರ್ಪಸ್ ಕೂಡ ಇದು ಇಂಪಾರ್ಟೆಂಟ್ ಜೂರಿ ಪದ್ಧತಿ ಎಂದರೇನು ಅಂತಂದಾಗ ನೋಡ್ರಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಏನು 1600ರಲ್ಲಿ ಸ್ಥಾಪನೆ ಆಗ್ತದೆ 1600 ಸ್ಥಾಪನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆಯಾಗಿ ಮೊದಲು ಮದ್ರಾಸನ್ನು ತಮ್ಮ ಪ್ರಾಂತ್ಯವನ್ನಾಗಿ ಆಮೇಲೆ ಬಾಂಬೆಯನ್ನು ಆಮೇಲೆ ಕಲ್ಕತ್ತಾವನ್ನು ತಮ್ಮ ಪ್ರಾಂತ್ಯಗಳನ್ನ ಮಾಡಿಕೊಂಡ್ರು ಭಾರತದಲ್ಲಿ ಬ್ರಿಟಿಷರ ಮೊದಲ ಪ್ರಾಂತ್ಯ ಮದ್ರಾಸ್ ಎರಡನೇದು ಬಾಂಬೆ ಮೂರನೇದು ಕಲ್ಕತ್ತಾ ಅವು ಮೂರು ಪ್ರಾಂತ್ಯಗಳವು ಇಲ್ಲಿದೆ ನೋಡ್ರಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಬಂಗಾಳ ಮದ್ರಾಸ್ ಹಾಗೂ ಬಾಂಬೆ ಪ್ರಾಂತ್ಯಗಳಲ್ಲಿ ಜೂರಿ ಪದ್ಧತಿಯನ್ನು ಜಾರಿಗೊಳಿಸಿತ್ತು ಇದನ್ನು ಹಿಸ್ಟ್ರಿ ಒಳಗೆ ಕ್ವಶನ್ ಕೇಳ್ಬೋದು ಏನಂತ ಕೇಳ್ಬೋದು ಕ್ವಶನನ್ನು ಏನು ಕೇಳ್ಬೋದು ಕ್ವಶನ್ ಅಂತಂದಾಗ ಬ್ರಿಟಿಷ್ ಸರ್ಕಾರವೋ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯೋ ಈ ಕೆಳಗಿನ ಯಾವ ಪ್ರಾಂತ್ಯಗಳಲ್ಲಿ ಜೂರಿ ಪದ್ಧತಿಯನ್ನು ಜಾರಿಗೊಳಿಸಿತ್ತು ಅಂತ ಕ್ವಶನ್ ಅನ್ನು ಕೇಳ್ಬೋದು ಮೂರು ಪ್ರಾಂತ್ಯಗಳು ಬಂಗಾಳ ಮದ್ರಾಸ್ ಹಾಗೂ ಬಾಂಬೆ ಅಥವಾ ಇದಕ್ಕೆ ಬಂಗಾಳನ ಕಲ್ಕತ್ತಾ ಅಂತಲೂ ಹೇಳ್ತಿರ್ತೀವಿ ಹಾಗಾದರೆ ಜೂರಿ ಅಂದರೆ ಏನು ಯಾವುದೇ ಒಂದು ಪ್ರಕರಣದ ವಿಚಾರಣೆಯಲ್ಲಿ ನ್ಯಾಯಾಧೀಶರು ಇಲ್ಲವೇ ನ್ಯಾಯಾಧೀಶರ ಸಮಿತಿಯೊಂದು ಎಲ್ಲವನ್ನು ನಿರ್ಧರಿಸುತ್ತದೆ ಇಲ್ಲಿ ವಾದ ಮತ್ತು ಪ್ರತಿವಾದಕ್ಕೆ ಅವಕಾಶ ಇರುವುದಿಲ್ಲ ಆದ್ದರಿಂದ ಇಲ್ಲಿ ತೀರ್ಪು ನೀಡುವ ಸಂದರ್ಭದಲ್ಲಿ ಪಕ್ಷಪಾತ ಆಗುವ ಸಾಧ್ಯತೆ ಇರುತ್ತದೆ ಇವತ್ತಿನ ನಾವು ನ್ಯಾಯಾಂಗ ವ್ಯವಸ್ಥೆ ನೋಡಿದಾಗ ಯಾವುದೇ ಸಣ್ಣ ಪ್ರಕರಣ ಇದ್ದರೂ ದೊಡ್ಡ ಪ್ರಕರಣ ಇದ್ದರೂ ಕೂಡ ಅಲ್ಲಿ ವಾದ ಪ್ರತಿವಾದಕ್ಕೆ ಅವಕಾಶ ಇರುತ್ತದೆ ವಾದಿ ಪರವಾಗಿ ವಕೀಲರಿರ್ತಾರೆ ಪ್ರತಿವಾದಿ ವಕೀಲರು ಕೂಡ ಇರ್ತಾರೆ ಅಲ್ಲಿ ವಾದ ವಿವಾದ ಎಲ್ಲ ಆಗಿ ಸಾಕ್ಷ್ಯಾಧಾರಗಳನ್ನೆಲ್ಲವನ್ನು ಪರಿಶೀಲಿಸಿ ಕೊನೆಗೆ ತೀರ್ಪು ಕೊಡಲಾಗ್ತದೆ ಆದರೆ ಜೂರಿ ಪದ್ಧತಿ ಅಂತಂದ್ರೆ ಏನಂದಾಗ
ಒಬ್ಬ ನ್ಯಾಯಾಧೀಶ ಅಥವಾ ನ್ಯಾಯಾಧೀಶರ ಒಂದು ಸಮಿತಿ ನ್ಯಾಯಾಧೀಶ ಅಥವಾ ನ್ಯಾಯಾಧೀಶರ ಸಮಿತಿ ಯಾವುದೇ ವಾದ ಮತ್ತು ಪ್ರತಿವಾದಕ್ಕೆ ಅವಕಾಶ ಕೊಡಲಾರದೆ ಒಂದು ತೀರ್ಪನ್ನು ಏನು ಕೊಡ್ತದೋ ಇದನ್ನು ಜೂರಿ ಪದ್ಧತಿ ಅಂತ ಕರೀತಿರ್ತಾರೆ ಜೂರಿ ಪದ್ಧತಿ ಅಂತ ಕರೆದರು ಇದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಮುಖ್ಯವಾದ ಅಂಶ ಇಲ್ಲಿ ನೋಡಿ ಈ ಸಂದರ್ಭದಲ್ಲಿ ವಾದ ಮತ್ತು ಪ್ರತಿವಾದಕ್ಕೆ ಅವಕಾಶ ಇಲ್ಲದೇ ಇರೋದ್ರಿಂದಾಗಿ ತೀರ್ಪು ಕೊಡ್ತಕ್ಕಂತ ಸಮಯದಲ್ಲಿ ಪಕ್ಷಪಾತ ಆಗುವ ಸಾಧ್ಯತೆ ಇರುತ್ತದೆ ಅಪರಾಧಿಯನ್ನು ರಕ್ಷಿಸುವ ಸಾಧ್ಯತೆ ಇರುತ್ತದೆ ಇನ್ನೊಂದು ಕೆಲವು ಸಮಯಗಳಲ್ಲಿ ಅಪರಾಧಿ ಅವನ ಅಪರಾಧಿ ಆಗಿದ್ರೂ ಕೂಡ ಅವನನ್ನು ತಪ್ಪಿತಸ್ಥ ಅಲ್ಲ ಅಂತ ತೀರ್ಪು ಬರ್ತಕ್ಕಂತ ಸಾಧ್ಯತೆ ಇರುತ್ತದೆ ಇದು ಜೂರಿ ಪದ್ಧತಿ ಅಂತ ಇದನ್ನು ಕರೀತಿರ್ತಾರೆ ಇದು ಬ್ರಿಟಿಷರು ತಮಗೆ ಅನುಕೂಲ ಆಗಲಿ ಅಂತ ಒಂದು ಉದ್ದೇಶದಿಂದ ಇದನ್ನು ಜಾರಿ ಮಾಡಿಕೊಂಡಿದ್ರು ತಮ್ಮ ದೇಶದಲ್ಲಿ ನೆಕ್ಸ್ಟ್ ಸ್ವತಂತ್ರ ಅನಂತರ ಭಾರತ ರಚಿಸಿಕೊಂಡ ಹೊಸ ಸಂವಿಧಾನ 1947 ನಲ್ಲಿ ಭಾರತ ಸ್ವತಂತ್ರ ಆಯಿತು ಸ್ವತಂತ್ರ ಆಗಿ 1950 ನಲ್ಲಿ ಭಾರತಕ್ಕೆ ಹೊಸ ಸಂವಿಧಾನ ಜಾರಿ ಆಗ್ತದೆ ಹೊಸ ಸಂವಿಧಾನ ಜಾರಿಯಾದಾಗ ಹೊಸ ಸಂವಿಧಾನದಲ್ಲಿ ಜೂರಿ ಪದ್ಧತಿಗೆ ಅವಕಾಶ ಇರಲಿಲ್ಲ ಹೊಸ ಸಂವಿಧಾನದಲ್ಲಿ ಜೂರಿ ಪದ್ಧತಿಗೆ ಅವಕಾಶ ಇರಲಿಲ್ಲ ಆದರೆ ನಾವೇನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಓದ್ತೀವಿ ಅಪರಾಧ ವಿಧಿವಿಧಾನ ಸಂಹಿತೆ ಅಥವಾ ಅಪರಾಧ ಪ್ರಕ್ರಿಯಾ ಸಂಹಿತೆ ಅಂತ ಹೇಳ್ತೀವಿ ಆ ಅಪರಾಧ ಪ್ರಕ್ರಿಯಾ ಸಂಹಿತೆಯ 307(3) 307 ರಲ್ಲಿ ಮೂರನೇ ವಿಧಿ ಈ ಜೂರಿ ಪದ್ಧತಿಗೆ ಅವಕಾಶವನ್ನು ಕಲ್ಪಿಸಿತ್ತು ಅಪರಾಧ ಪ್ರಕ್ರಿಯಾ ಸಂಹಿತೆಯ ವಿಧಿ 307 ಅದರೊಳಗೆ ಮೂರನೇದು ಉಪವಿಧಿ 3 ಇದು ಜೂರಿ ಪದ್ಧತಿಗೆ ಅವಕಾಶವನ್ನು ಕಲ್ಪಿಸಿತ್ತು ಆದರೆ ನಮ್ಮ ಸಂವಿಧಾನದಲ್ಲಿ ಜೂರಿ ಪದ್ಧತಿಗೆ ಅವಕಾಶ ಇಲ್ಲ ವಾದ ವಿವಾದಗಳ ಪ್ರತಿವಾದಗಳನ್ನೆಲ್ಲವನ್ನ ಆಲಿಸಿದ ನಂತರ ತೀರ್ಪು ಕೊಡಬೇಕು ಅಂತಿದೆ ಆದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 307 ಅದರೊಳಗೆ 3 ಸಬ್ ಆರ್ಟಿಕಲ್ ನಲ್ಲಿ ಜೂರಿ ಪದ್ಧತಿಗೆ ಅವಕಾಶ ಇತ್ತು ಪಾರ್ಸಿ ಸಮುದಾಯದ ವೈವಾಹಿಕ ತ್ಯಾಜ್ಯಗಳನ್ನು ಈ ಜೂರಿ ಪದ್ಧತಿಯ ಮೂಲಕ ಬಗೆಹರಿಸಿಕೊಳ್ಳುವುದು ರೂಢಿಯಲ್ಲಿತ್ತು ನಾನು 4 ಅಂಶಗಳನ್ನು ಹೇಳಿದೆ ಮೊದಲು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮದ್ರಾಸ್ ಬಂಗಾಳ ಮತ್ತು ಬಾಂಬೆನಲ್ಲಿ ಜೂರಿ ಸಿಸ್ಟಮ್ ಅನ್ನು ಜಾರಿ ತಂದಿತ್ತು ಜೂರಿ ಸಿಸ್ಟಮ್ ಅಂತಂದರೆ ವಾದ ಪ್ರತಿವಾದಗಳಿಗೆ ಅವಕಾಶ ಇಲ್ಲದೆ ನ್ಯಾಯಾಧೀಶ ಅಥವಾ ನ್ಯಾಯಾಧೀಶರ ಸಮಿತಿಯೊಂದು ವಿಚಾರಣೆ ನಡೆಸಿ ತೀರ್ಪು ಕೊಡ್ತಕ್ಕಂಥ ಒಂದು ಪದ್ಧತಿ ಇದು ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆರ್ಟಿಕಲ್ ನಂಬರ್ 307(3) ಇದು CRPCಯಲ್ಲಿ ಜೂರಿ ಪದ್ಧತಿಗೆ ಅವಕಾಶವನ್ನು ಕಲ್ಪಿಸಿದೆ ಇನ್ನೊಂದು ಮುಖ್ಯವಾದದ್ದು ನಮ್ಮ ದೇಶದಲ್ಲಿ ಸಂವಿಧಾನ ಜಾರಿಯಾದ ನಂತರ ಜೂರಿ ಪದ್ಧತಿ ಇರಲಿಲ್ಲ ಆದರೆ ಪಾರ್ಸಿ ಧರ್ಮೀಯರಲ್ಲಿ ಮಾತ್ರ ವಿವಾಹ ತ್ಯಾಜ್ಯಗಳನ್ನು ವಿವಾಹಕ್ಕೆ ಸಂಬಂಧಪಟ್ಟಂಥ ಡಿವೋರ್ಸ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ವ್ಯಾಜ್ಯಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಜೂರಿ ಪದ್ಧತಿ ರೂಢಿಯಲ್ಲಿತ್ತು ಇದು ಜೂರಿ ಪದ್ಧತಿಗೆ ಸಂಬಂಧಪಟ್ಟಂಥ ಅಂಶ ಇವತ್ತೇನು ನಾನಾವತಿ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅಂತ ಒಂದು ಪ್ರಕರಣವನ್ನು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವೋ ನಾನು ವಿವರಣೆ ಕೊಡ್ತಾ ಇದ್ದೀನೋ ಇದು ಅರ್ಥ ಆಗಬೇಕು ಅಂತಂದರೆ ಮೊದಲು ಇದು ನೀಟಾಗಿ ಗೊತ್ತಿರಬೇಕು ಜೂರಿ ಸಿಸ್ಟಮ್ ಅಂತಂದರೆ ಏನು ಅಂತೇಳಿ ಇದಾದ ನಂತರ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಇನ್ನೊಂದಿಷ್ಟು ಅಂಶಗಳದ ಯಾವುದು ಐ ಪಿ ಸಿ ಸೆಕ್ಷನ್ 302 ನಮಗೆಲ್ಲ ಗೊತ್ತಿದೆ ಲಾರ್ಡ್ ಮೆಕಾಲೆ ಅಂತ ಅಥವಾ ಥಾಮಸ್ ಮೆಕಾಲೆ ಅಂತ ಇದ್ದ ಆ ಥಾಮಸ್ ಮೆಕಾಲೆ ಅಂತನಿದ್ದ ಅವನ ನೇತೃತ್ವದಲ್ಲಿ ಥಾಮಸ್ ಮೆಕಾಲೆನ ನೇತೃತ್ವದಲ್ಲಿ ದೇಶದ ಮೊಟ್ಟ ಮೊದಲ ಕಾನೂನು ಆಯೋಗ ರಚನೆಯಾಗಿತ್ತು ಆ ಕಾನೂನು ಆಯೋಗ 1835 ವರದಿಯನ್ನು ಕೊಟ್ಟಿತ್ತು ಯಾರ ನೇತೃತ್ವದ ಕಾನೂನು ಆಯೋಗ ಅಂತ ನೋಡಿದಾಗ ಥಾಮಸ್ ಮೆಕಾಲೆ ನೇತೃತ್ವದ ಕಾನೂನು ಆಯೋಗ 1835 ವರದಿ ಕೊಟ್ಟಿತ್ತು ಭಾರತದಲ್ಲಿನ ಅಪರಾಧಿಗಳನ್ನು ದಂಡಿಸೋದಕ್ಕೆ ಒಂದು ದಂಡ ಸಂಹಿತೆ ಬೇಕು ಅಂತೇಳಿ ಅದು 1862 ಅಧಿಕೃತವಾಗಿ ಜಾರಿಯಾಗ್ತದೆ ಲಾರ್ಡ್ ಕ್ಯಾನಿಂಗ್ ಕಾಲದಾಗ ಅದು ಜಾರಿಯಾಯಿತು ಯಾವುದು IPC ಆ IPCಯಲ್ಲಿ ಬರ್ತಕ್ಕಂಥ ಸೆಕ್ಷನ್ 302 IPC Section 302 ಇದು ಎದಕ್ಕೆ ಸಂಬಂಧಪಟ್ಟದ್ದು ಅಂದರೆ ಕೊಲೆ ಅಪರಾಧಿಗೆ ಮರಣದಂಡನೆ ಜೀವಾವಧಿ ಶಿಕ್ಷೆ ಹಾಗೂ ದಂಡ ವಿಧಿಸಬಹುದು ಕೊಲೆ ಅಪರಾಧಿಗೆ ಏನು ಮರಣದಂಡನೆ ವಿಧಿಸ್ಬೋದು ಜೀವಾವಧಿ ಶಿಕ್ಷೆ ವಿಧಿಸ್ಬೋದು ಜೊತೆಗೆ ದಂಡವನ್ನು ಕೂಡ ವಿಧಿಸಬಹುದು ಅಂತೇಳಿ IPC Section 302 ಹೇಳ್ತದೆ ನಾನಾವತಿ ಪ್ರಕರಣ ನಮಗೆ ಅರ್ಥ ಆಗಬೇಕು ಅಂದರೆ ಮೊದಲು ಜೂರಿ ಗೊತ್ತಿರಬೇಕು ಆಮೇಲೆ IPC Section 302 ಗೊತ್ತಿರಬೇಕು ಇದಾದ ನಂತರ IPC Section 304 ಇದೆ ನೋಡಿ ಇದು ನೇರವಾಗಿ ಕೊಲೆ ಅಪರಾಧಿಗೆ ಶಿಕ್ಷೆ ವಿಧಿಸಬೇಕು ಅಂತ ಹೇಳ್ತದೆ ಅದು 304 ಏನು ಹೇಳ್ತದೆ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಉದ್ದೇಶಪೂರ್ವಕವಲ್ಲದ ಕೊಲೆ ಮಾಡಿದ ಆರೋಪಿಗೆ ಶಿಕ್ಷೆ ವಿಧಿಸುವುದರ ಕುರಿತು ವಿವರಿಸುತ್ತದೆ ಕೊಲೆ ಎನಿಸಲು ಸಾಧ್ಯವಾಗದ ಅಪರಾಧಿಕ ನರಹತ್ಯೆ ಏನಾಗಿರ್ಬೋದು ಇಬ್ಬರು ಜಗಳ ಮಾಡ್ತಿರ್ಬೋದು ಜಗಳ ಮಾಡೋ ಟೈಮ್ನಾಗ ಜಗಳ ಬಿಡಿಸೋದಕ್ಕಂತ ಇನ್ನೊಬ್ಬ ಹೋದಾಗ ಅವರೊಳಗೆ ಆರೋಪ ಹೊಡೆದಂಥ ವ್ಯಕ್ತಿಯಿಂದ ಜಗಳ ಬಿಡಿಸಿಕೊಳ್ಳಲು ಹೋದವನು ಸತ್ತ ಅಂತಂದರೆ ಇದು ಉದ್ದೇಶಪೂರ್ವಕವಲ್ಲದ ಕೊಲೆ ಅಂತ ಹೇಳ್ತಿರ್ತೀನಿ ನಾವು ಹೇಳಬೇಕಾದ ಅವನು ಕೊಲೆ ಮಾಡಬೇಕಂತ ಉದ್ದೇಶ ಇರಲಿಲ್ಲ ಬಿಡಿಸ್ಕೊಳ್ಳೋಕೆ ಹೋಗಿದ್ದ ಬಟ್ ಅವನು ಹೊಡೆದ ಅವನು ಹೊಡೆದಕ್ಕೆ ಇವನು ಸತ್ತ
ಇದು ಕೊಲೆಯಲ್ಲ ಉದ್ದೇಶಪೂರ್ವಕವಲ್ಲದ ನರಹತ್ಯೆ ಅದನ್ನ ಹೇಳಿ ನೋಡಿ ಕಲ್ಪೇಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂತ ಹೇಳಿ ಅಂದರೆ ಉದ್ದೇಶಪೂರ್ವಕವಲ್ಲದ ನರಹತ್ಯೆಯನ್ನು ನಾವು ಕೊಲೆ ಅಂತ ಪರಿಗಣಿಸೋದಕ್ಕೆ ಆಗೋದಿಲ್ಲ ಅಂತೇಳಿ ಇದು ಐ ಪಿ ಸೆಕ್ಷನ್ 302 ಇದು ಐ ಪಿ ಸೆಕ್ಷನ್ 304 ಅರ್ಥ ಆಗಿರ್ಬೇಕು ಅನ್ಕೊಳ್ತೀನಿ ಕೊಲೆ ಅಪರಾಧಿಗೆ ಶಿಕ್ಷೆ ವಿಧಿಸೋದು 302 ಸೆಕ್ಷನ್ ಅನ್ವಯ ಆಮೇಲೆ ಅದು ಉದ್ದೇಶಪೂರ್ವಕವಲ್ಲದ ಕೊಲೆ ಆರೋಪಿಗೆ ಶಿಕ್ಷೆ ವಿಧಿಸೋದಕ್ಕೆ 304 ಇದು ನಮಗೆ ಗೊತ್ತಿರಬೇಕು ಇದು ಗೊತ್ತಿದ್ರೆ ಮುಂದೆ ಹೇಳತಕ್ಕಂತದ್ದು ಅರ್ಥ ಆಗ್ತದೆ ಅದಲ್ಲದೆ ಇದರ ಬಗ್ಗೆ ನಮ್ಮ ಸಿವಿಲ್ ಪಿ ಸಿ ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ ಕೇಳಿದ್ದಾರೆ 302 ಮತ್ತು 304 ಬಗ್ಗೆ ಐ ಪಿ ಸೆಕ್ಷನ್ ಇದಾಯಿತು ಇದಾದ ನಂತರ ಇಲ್ಲೊಂದಿದೆ ನೀವೆಲ್ಲ ಇದನ್ನು ಓದಿರ್ತೀರಿ ಸಂವಿಧಾನದ ವಿಧಿ 72 ಸಂವಿಧಾನದ ವಿಧಿ 72 ಏನು ಹೇಳ್ತದೆ ರಾಷ್ಟ್ರಪತಿಯವರು ಇದೆಲ್ಲ ನಿಮಗೆ ಗೊತ್ತಿರುವಂತದ್ದು ರಾಷ್ಟ್ರಪತಿಯವರು ಈಗ ಯಾರೋ ಒಬ್ಬ ಅಪರಾಧಿ ಸುಪ್ರೀಂ ಕೋರ್ಟ್ ನಿಂದ ಆತನಿಗೆ ಮರಣ ದಂಡನೆ ಆಗಿರಬಹುದು ಅಥವಾ ಜೀವಾವಧಿ ಶಿಕ್ಷೆ ಆಗಿರಬಹುದು ಅದರಿಂದ ರಾಷ್ಟ್ರಪತಿಯವರು ಆತನಿಗೆ ಕ್ಷಮಾದಾನವನ್ನ ನೀಡಬಹುದು ಪಾರ್ಡನ್ ಅಂದ್ರೆ ಕ್ಷಮಾದಾನವನ್ನ ನೀಡಬಹುದು ಪಾರ್ಡನ್ ಪವರ್ ಅಂತ ಹೇಳಬಹುದು ನಾವೀಗ ಓಕೆ ಇದು ಆರ್ಟಿಕಲ್ ನಂಬರ್ 72 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇವು ಹೇಳಕತ್ತದ್ದು ಐ ಪಿ ಸೆಕ್ಷನ್ ಬಟ್ ಇಲ್ಲಿ ಬಂದದ್ದು ಸಂವಿಧಾನದ 72ನೇ ವಿಧಿ ಇನ್ನೊಂದು ಇದು ಕೂಡ ಓದಿರ್ತೀರಿ ಸಂವಿಧಾನದ ವಿಧಿ 161 ಇದು ರಾಜ್ಯದ ರಾಜ್ಯಪಾಲರು ರಾಜ್ಯದ ರಾಜ್ಯಪಾಲರು ನಾನು ಹೇಳಿದೆ ಸುಪ್ರೀಂ ಕೋರ್ಟ್ ಮರಣದಂಡನೆಯನ್ನು ಅಥವಾ ಜೀವಾವಧಿ ಶಿಕ್ಷೆ ವಿಧಿಸಿದ ಟೈಮ್ನಲ್ಲಿ ಇವರು ಅವ್ರಿಗೆ ಏನು ಮಾಡ್ಬೋದು ಕ್ಷಮಾದಾನ ನೀಡಬಹುದು ಆ ಅಪರಾಧಿಗೆ ಆದರೆ ರಾಜ್ಯಪಾಲರು ರಾಜ್ಯ ಹೈಕೋರ್ಟ್ ಏನೊಂದು ಶಿಕ್ಷೆ ವಿಧಿಸಿರ್ತದೋ ಆ ಶಿಕ್ಷೆಯಿಂದ ಆ ಅಪರಾಧಿಗೆ ಕ್ಷಮಾದಾನವನ್ನು ನೀಡುವ ಅಧಿಕಾರ ಯಾರಿಗಿದೆ ರಾಜ್ಯಪಾಲರಿಗಿದೆ ಇದು 161 ಇವೆರಡು ಗೊತ್ತಿರಬೇಕು ಇಲ್ಲೊಂದಿದೆ ಸ್ಪೆಷಲ್ ಲೀವ್ ಪಿಟಿಷನ್ ಅಂದರೆ ಇದನ್ನು ವಿಶೇಷ ರಜಾ ಅರ್ಜಿ ಅಂತ ಕನ್ನಡದಾಗ ಆದರೆ ಇದ್ದದ್ದನ್ನು ಇದ್ದಂಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಹೋಗಬಾರ್ದು ಇದನ್ನು ಎಸ್ ಎಲ್ ಪಿ ಅಂತೇಳಿ ಕಾಮನ್ ಆಗಿ ಯೂಸ್ ಮಾಡ್ತಿರ್ತಾರೆ ಎಸ್ ಎಲ್ ಪಿ ಅಂತೇಳಿ ಬರೀತಿರ್ತಾರೆ ಸ್ಪೆಷಲ್ ಲೀವ್ ಪಿಟಿಷನ್ ಅಂತೇಳಿ ಇದೇನು ನಮ್ಮ ಸಂವಿಧಾನದಲ್ಲಿ 136ನೇ ವಿಧಿ ಭಾರತೀಯ ಸಂವಿಧಾನದ 136ನೇ ವಿಧಿ ಸಂವಿಧಾನದ 136ನೇ ವಿಧಿ ಯಾವುದೋ ಒಂದು ಸಂದರ್ಭದಲ್ಲಿ ಈಗ ಹೈಕೋರ್ಟ್ ಆಗಿರ್ಬೋದು ಸೆಷನ್ಸ್ ನ್ಯಾಯಾಲಯ ಆಗಿರ್ಬೋದು ಅಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತೆ ಏನಾದರೂ ವಿವಾದ ತೊಡಕು ಉಂಟಾದಾಗ ಆ ಟೈಮ್ನಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸುವಂತೆ ಒಂದು ಅರ್ಜಿ ಸಲ್ಲಿಸುವುದು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸುವಂತೆ ಅರ್ಜಿ ಸಲ್ಲಿಸುವುದು ಇದನ್ನು ಸ್ಪೆಷಲ್ ಲೀವ್ ಪಿಟಿಷನ್ ಅಂತ ಕರಿತಿರ್ತೀವಿ ಇದು ಕೂಡ ಗೊತ್ತಿರಬೇಕು ಇಲ್ಲಿ ಹೇಳಿದೆ ನಾನು ಮೊದಲನೇದು ಸೆಕ್ಷನ್ 302 ಆಫ್ ಇಂಡಿಯನ್ ಪೆನಲ್ ಕೋಡ್ ಸೆಕ್ಷನ್ 304 ಆಫ್ ಇಂಡಿಯನ್ ಪೆನಲ್ ಕೋಡ್ ದೆನ್ ಆರ್ಟಿಕಲ್ ನಂಬರ್ 72 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ನಂಬರ್ 161 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದೆನ್ ಸ್ಪೆಷಲ್ ಲೀವ್ ಪಿಟಿಷನ್ ಅಂತ ಹೇಳಿ ಇವು ನಮಗೆ ಗೊತ್ತಿದ್ರೆ ಮುಂದೆ ಹೇಳ್ತಕ್ಕಂಥ ಪ್ರಕರಣ ಬಹಳ ಈಸಿಯಾಗಿ ಅರ್ಥ ಆಗ್ತದೆ ಎಸ್ ಈಗ ನೋಡೋಣಂತ ಈಗ ಈ ಪ್ರಕರಣ ನಾನು ಹೇಳಿದೆ ನಾನಾವತಿ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅಂತೇಳಿ ನಾನಾವತಿ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅಂತ ಹೇಳಿದೆ ಇಲ್ಲಿ ಈ ಪ್ರಕರಣದ ಹಿನ್ನೆಲೆ ಏನು ನೋಡೋಣ ಇಲ್ಲೊಂದು ಹೆಸರು ಇದೆ ನೋಡಿ ಕಾವಾಸ್ ಮಾಣಿಕ್ ಶಾ ನಾನಾವತಿ ಶಾರ್ಟ್ ಆಗಿ ಕೆ ಎಂ ನಾನಾವತಿ ಅಂತ ಕರೀತಾರೆ ಕೆ ಎಂ ನಾನಾವತಿ ಕೆ ಎಂ ನಾನಾವತಿ ಭಾರತೀಯ ನೌಕಾಪಡೆಯಲ್ಲಿ ಇಂಡಿಯನ್ ನೇವಿ ಇಂಡಿಯನ್ ನೇವಿ ಇಂಡಿಯನ್ ನೇವಿ ಇದರಲ್ಲಿ ಮೈಸೂರು ಎಂಬ ನೌಕೆಯ ಮುಖ್ಯ ಕಮಾಂಡರ್ ಆಗಿದ್ದರು ಮುಖ್ಯ ಕಮಾಂಡರ್ ಆಗಿದ್ದರು ಚೀಫ್ ಕಮಾಂಡರ್ ಯಾರಪ್ಪ ಕಾವಾಸ್ ಮಾಣಿಕ್ ಶಾ ನಾನಾವತಿ ಅಂತೇಳಿ ಯಾವ ನೌಕೆ ಇಂಡಿಯನ್ ನೇವಿಯಲ್ಲಿ ಬರ್ತಕ್ಕಂಥ ಮೈಸೂರು ಎಂಬ ನೌಕೆಯಲ್ಲಿ ಮುಖ್ಯ ಕಮಾಂಡರ್ ಇವರು ಬಾಂಬೆಯಲ್ಲಿ ವಾಸವಿದ್ದರು ಆದರೆ ಇವರು ನೇವಿಯಲ್ಲಿ ವರ್ಕ್ ಮಾಡೋದ್ರಿಂದ ಇವ್ರ ಫ್ಯಾಮಿಲಿ ಅವಾಗವಾಗ ಬೇರೆ ಬೇರೆ ಸ್ಥಳಗಳಿಗೆ ಹೋಗಬೇಕಾಗ್ತಿತ್ತು ಆದರೆ ಇವರು ಬಾಂಬೆಯಲ್ಲಿ ವರ್ಕ್ ಮಾಡ್ತಕ್ಕಂಥ ಟೈಮ್ನಲ್ಲಿ ಒಂದು ಘಟನೆ ನಡೀತದೆ ಅದೇನಂತ ನಾವು ನೋಡೋಣಂತ ಕಾವಾಸ್ ಮಾಣಿಕ್ ಶಾ ನಾನಾವತಿ ಅಂತಕ್ಕಂಥ ವ್ಯಕ್ತಿ ಕಾವಾಸ್ ಮಾಣಿಕ್ ಶಾ ನಾನಾವತಿ ಅನ್ನೋ ವ್ಯಕ್ತಿ ಆತನ ಹೆಂಡತಿ ಸೆಲ್ವಿಯಾ ಅದನ್ನ ಹೆಂಡತಿ ಸೆಲ್ವಿಯಾ ಇವರಿಬ್ಬರಿಗೂ ಮೂರು ಜನ ಮಕ್ಕಳಿದ್ದರು ಮೂರು ಜನ ಮಕ್ಕಳಿರ್ತಾರೆ ಇರಬೇಕಾದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಸೆಲ್ವಿಯಾಳ ಪ್ರಿಯಕರ ಅಂತ ಬರೆದಿನ ಅವನ ಹೆಸರು ಪ್ರೇಮ್ ಅಹುಜಾ ಅಂತೇಳಿ ಪ್ರೇಮ್ ಅಹುಜಾ ಮತ್ತು ಕೆ ಎಂ ನಾನಾವತಿ ಇಬ್ಬರು ಜನ ಕಲಿಸಿ ಈ ವ್ಯಕ್ತಿಯೂ ಕೂಡ ಈ ಮೈಸೂರು ಎಂಬ ನೌಕೆಯಲ್ಲಿ ಮೈಸೂರು ಭಾರತೀಯ ನೌಕಾಪಡೆಯ ನೌಕೆಯಲ್ಲಿ ಈ ನಾನಾವತಿ ಜೊತೆಗೆ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಪ್ರೇಮ್ ಅಹುಜಾ 34 ವರ್ಷದ ಅನ್ಮ್ಯಾರಿಡ್ ವ್ಯಕ್ತಿ ಅವಿವಾಹಿತ ವ್ಯಕ್ತಿ ಯಾರೋ ಪ್ರೇಮ್ ಅಹುಜಾ ಏನಾಯಿತು ಈ ಕಾವಾಸ್ ಮಾಣಿಕ್ ಶಾ ನಾನಾವತಿ ಜೊತೆಗೆ ಅವಾಗವಾಗ ಪ್ರೇಮ ಅಹುಜಾ ಇವರು ಮನೆಗೆ ಬರ್ತಿದ್ದ ಆದರೆ ಕೆಲಸದ ನಿಮಿತ್ತ ನಾನಾವತಿ ಆಗಾಗ ಬೇರೆ ಬೇರೆ ಕಡೆ ಪ್ರವಾಸಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಇರ್ತಿತ್ತು ಆ ಟೈಮ್ನಲ್ಲಿ ಈ ಸೆಲ್ವಿಯಾಳಿಗೂ ಮತ್ತು ಪ್ರೇಮ ಅಹುಜಾಗೂ ಪರಿಚಯ ಆಯಿತು ಆ ಪರಿಚಯ ಸಂಬಂಧಕ್ಕೆ ಸಲುಗೆಗಿತ್ತಿರ್ತದ ಅದೊಂದು ಅಕ್ರಮ ಸಂಬಂಧ ಆಗಿಬಿಡ್ತು ನೋಡ್ರಿ ನಾನಾವತಿ ಯಾರು ಈ ಭಾರತೀಯ ನೇವಿಯಲ್ಲಿ ಬರ್ತಕ್ಕಂಥ ಮೈಸೂರು ಎಂಬ ನೌಕೆಯಲ್ಲಿದ್ದಂಥ ಮುಖ್ಯ ಕಮಾಂಡರ್ ಅವನು ಅವನ ಸ್ನೇಹಿತ ಯಾರು ಈ ಪ್ರೇಮ ಅಹುಜಾ ಅಂತ ಒಬ್ಬ ವ್ಯಕ್ತಿ ಇವನು ಜೊತೆಗೆ ಅಲ್ಲೇ ಕೆಲಸ ಮಾಡ್ತಿದ್ದ
ಈಗ ಈ ನಾನಾವತಿಯ ಹೆಂಡತಿ ಸೆಲ್ವಿಯ ಮತ್ತು ಪ್ರೇಮ್ ಅಹುಜ ನಡುವೆ ಅಕ್ರಮ ಸಂಬಂಧ ಏರ್ಪಟ್ಟಿತ್ತು. ಅಕ್ರಮ ಸಂಬಂಧ ಏರ್ಪಡಿತು. ಇದು ಈತನಿಗೆ ಗೊತ್ತಾಗೋದಕ್ಕೆ ಕೆಲವು ದಿನ ಟೈಮ್ ತಗೊಳ್ಳುತ್ತದೆ. ಮೂರು ಜನ ಮಕ್ಕಳು ಕೂಡ ಇದ್ರು, ಆದರೆ ಗೊತ್ತಾಗೋ ಸ್ವಲ್ಪ ಟೈಮ್ ತಗೊಳ್ತು. ಟೈಮ್ ತಗೊಂಡ ಕೊನೆಗೆ ಬರ್ತಾ ಬರ್ತಾ ಈ ಸೆಲ್ವಿಯಾ ಅಂತ ಹೆಣ್ಮಗಳು ತನ್ನ ಗಂಡ ನಾನಾವತಿ ಹೇಳಿದ ಮಾತನ್ನು ಕೇಳೋದನ್ನು ಬಿಟ್ಬಿಡ್ತಾಳೆ. ಅವರಿಬ್ಬರ ನಡುವೆ ಇದ್ದಂಥ ಒಂದು ಬಂಧ ಸವಕಳಿ ಆಯಿತು, ಸೌಕಳೆ ಆಯಿತು, ಸಂಬಂಧ ಅಷ್ಟು ಚೆನ್ನಾಗಿ ಉಳ್ಳಿಲ್ಲ. ಆಗ ಒಂದ್ಸಾರಿ ನಾನಾವತಿ ಈ ತನ್ನ ಹೆಂಡತಿ ಸೆಲ್ವಿಯಾಳ ಕೇಳ್ತಾನಂತೆ, ನೀನು ನನಗೆ ವಿಧೇಯಳಾಗಿ ಇರ್ತೀನೋ ಇಲ್ಲೋ ಅಂತ ಕೇಳಿದ. ಆವಾಗ ಸೆಲ್ವಿ ಹೇಳ್ತಾಳಂತೆ, ನೋ, ನಾನು ನಿನಗೆ ವಿಧೇಯಳಾಗಿ ಇರೋದಿಲ್ಲ, ಅಂದರೆ ನಾನು ನೀನು ಹೇಳಿದ ಹಾಗೆ ಕೇಳೋದಿಲ್ಲ ಅಂತೇಳಿ ಈ ಸೆಲ್ವಿ ಹೇಳಿದಾಗ ನಾನಾವತಿಗೆ ಸಂಪೂರ್ಣವಾಗಿ ಈತನ ಮೇಲೆ ಡೌಟ್ ಬರ್ತದೆ. ಪ್ರೇಮೋಜನ ಡೌಟ್ ಬಂತು. ಮೊದಲೇ ಸ್ವಲ್ಪ ಸಂಶಯ ಇತ್ತು, ಆದರೆ ಅದು ಸಂಶಯ ಗಟ್ಟಿಯಾಯಿತು. ಗಟ್ಟಿಯಾದಾಗ ಹೀಗೆ ಒಂದು ಎರಡು ಮೂರು ದಿನ ಕಳೀತದೆ. ಎರಡು ಮೂರು ದಿನ ಕಳೆದು 1959 ಅವಧಿಯಲ್ಲಿ ಏಪ್ರಿಲ್ ನಡೆದಂಥ ಘಟನೆ ಇದು. 1959ನಲ್ಲಿ ಏಪ್ರಿಲ್ ನಡೆದಂಥ ಘಟನೆ. ಈ ವ್ಯಕ್ತಿ ನಾನಾವತಿ ತನ್ನ ಹೆಂಡತಿ ಸೆಲ್ವಿಯ ಮತ್ತು ಮೂರು ಜನ ಮಕ್ಕಳನ್ನು ಸಿನಿಮಾ ನೋಡೋದಕ್ಕೆ ಅಂತ ಕರ್ಕೊಂಡು ಹೋದ. ಮೂರು ಜನ ಮಕ್ಕಳು ಮತ್ತು ತನ್ನ ಹೆಂಡತಿನ ಸಿನಿಮಾಡ ಕರ್ಕೊಂಡೋಗಿ ಅವರನ್ನು ಸಿನಿಮಾ ಥಿಯೇಟರ್ನಲ್ಲಿ ಬಿಟ್ಟು ಈತ ನೇರವಾಗಿ ತನ್ನ ಕಚೇರಿಗೆ ಹೋಗ್ತಾನೆ. ನೇರವಾಗಿ ತನ್ನ ಕಚೇರಿಗೆ ಹೋಗಿ ಅಲ್ಲೊಂದು ರಿವಾಲ್ವರನ್ನು ತಗೊಂಡ, ಅದರ ಜೊತೆಗೆ ಒಂದು 6 ಬುಲೆಟ್ಸನ್ನು ಒಂದು ಪೇಪರ್ನಲ್ಲಿ ಸುತ್ತಕೊಂಡ. ನೋಡ್ರಿ, ನಾನಾವತಿ ತನ್ನ ಕಚೇರಿ ತನ್ನ ಹೆಂಡತಿ ಮತ್ತು ಮಕ್ಕಳನ್ನ ಸಿನಿಮಾ ಥಿಯೇಟರ್ನಲ್ಲಿ ಬಿಟ್ಟು ನೇರವಾಗಿ ತನ್ನ ಕಚೇರಿಗೆ ಹೋಗಿ ತನ್ನ ಕಚೇರಿ ಒಂದು ರಿವಾಲ್ವರ್ನ ತಗೊಂಡು 6 ಬುಲೆಟ್ಸನ್ನು ಒಂದು ಪೇಪರ್ನ ಸುತ್ತಕೊಂಡು ನೇರವಾಗಿ ಪ್ರೇಮ್ ಅಹುಜ ಇರತಕ್ಕಂಥ ಕಚೇರಿಗೆ ಬಂದ. ಆದರೆ ಪ್ರೇಮ್ ಅಹುಜ ಆ ಟೈಮ್ನಲ್ಲಿ ಕಚೇರಿಯಲ್ಲಿ ಇರಲಿಲ್ಲ. ಕಚೇರಿಯಲ್ಲಿ ಇರಲಾರದಕ್ಕಾಗಿ ಈ ನಾನಾವತಿ ನೇರವಾಗಿ ಪ್ರೇಮ್ ಅಹುಜ ಇರತಕ್ಕಂಥ ಅಪಾರ್ಟ್ಮೆಂಟ್ಗೆ ಬರ್ತಾನೆ. ಅಪಾರ್ಟ್ಮೆಂಟ್ಗೆ ಬಂದು ನೇರವಾಗಿ ಪ್ರೇಮ್ ಅಹುಜನ ಬೆಡ್ರೂಮ್ಗೆ ಹೋದ. ಅಲ್ಲಿ ಇಬ್ಬರ ನಡುವೆ ವಾದ ವಿವಾದ ನಡೀತದೆ. ನಾನಾವತಿ ಒಂದು ಮಾತು ಕೇಳ್ತಾನಂತೆ ಪ್ರೇಮ್ ಅಹುಜನಿಗೆ, ಇವನು ಅಂದರೆ ಪ್ರೇಮ್ ಅಹುಜ ಮತ್ತು ಸೆಲ್ವಿಯ ಇವನು ಕೇಳಿದ ನಾನಾವತಿ ಏನೋ, ನಿನಗೂ ಮತ್ತು ಸೆಲ್ವಿಯ ನಡುವೆ ಅಕ್ರಮ ಸಂಬಂಧ ಇದೆ ಅಂತ ನನಗೆ ಗೊತ್ತಾಗ್ಯದ. ಈಗ ಅವಳು ನನಗೆ ವಿಧೇಯಳಾಗಿ ಇಲ್ಲ, ಅವಳು ಒಂದು ವೇಳೆ ನಿನ್ನ ಜೊತೆಗೆ ಇದ್ಬಿಟ್ರೆ, ನಿನ್ನ ಜೊತೆ ಬಂದುಬಿಟ್ರೆ ನನ್ನ ಮಕ್ಕಳ ಭವಿಷ್ಯ ಏನೋ, ಅದಕ್ಕಾಗಿ ಈ ನಾನಾವತಿ ಹೇಳಿದ್ದು ಸೆಲ್ವಿಯಳನ್ನು ನೀನೇ ಮದುವೆ ಆಗಿಬಿಡು, ನನ್ನ ಮಕ್ಕಳ ಭವಿಷ್ಯ ನೀನೇ ನೋಡ್ಕೋ ಅಂತ ಹೇಳಿದಾಗ ಈ ಅಹುಜ ಒಂದು ಕೆಟ್ಟ ಪದ ಮಾತಾಡ್ಬಿಡ್ತಾನೆ. ನಾನು ಯಾರ ಜೊತೆ ಮಲ್ಕೊಳ್ತೀನೋ ಅವರೆಲ್ಲರೂ ನಾನು ಮದುವೆ ಆಗಬೇಕಾ ಅಂತ ಕೇಳಿದಂತೆ ಪ್ರೇಮ ಅಹುಜ. ಸಿಟ್ಟಿಗೆದ್ದಂಥ ನಾನಾವತಿ ಈ ಮಾತನ್ನು ಕೇಳಿ ಸಿಟ್ಟಿಗೆದ್ದಂಥ ನಾನಾವತಿ ಈತನ ಮೇಲೆ ಗುಂಡು ಹಾರಿಸ್ತಾನೆ. ಒಂದು ಗುಂಡು ಹೊರಕ್ಕೆ ಆಯಿತು, ಇನ್ನೊಂದು ಈತನ ದೇಹವನ್ನು ಸೇರಿತು. ಆಗ ಪ್ರೇಮ ಅಹುಜ ಅಲ್ಲಿಯೇ ಸತ್ಬಿಟ್ಟ. ಇಲ್ಲಿ ಕೊಲೆಗಾರ ಯಾರಾದರೂ? ನಾನಾವತಿ ಕೊಲೆಗಾರ. ಕೆ ಎಂ ನಾನಾವತಿ ಕೊಲೆಗಾರ ಆದ, ಪ್ರೇಮ್ ಅಹುಜ ಕೊಲೆಯಾದ. ಪ್ರೇಮ್ ಅಹುಜನ ಕೊಲೆಯಾದ ನಂತರ ನಾನಾವತಿ ನೇರವಾಗಿ ಪೊಲೀಸ್ ಸ್ಟೇಷನ್ ಒಂದಕ್ಕೆ ಹೋಗಿ ತಾನು ಒಪ್ಕೊಂಡು ಹೆಂಗೊಂದು ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡು ಸರೆಂಡರ್ ಆಗಿಬಿಟ್ಟ. ಯಾವಾಗ ನಾನಾವತಿ ಹೋಗಿ ಸರೆಂಡರ್ ಆದ, ಆ ನಾನಾವತಿ ಸರೆಂಡರ್ ಆದಾಗ 1959 ಅವಧಿಯಲ್ಲಿ ವಿಚಾರಣೆ ನಡೀತು. ವಿಚಾರಣೆ ಅನ್ನೋಕ್ಕಿಂತ ಜೂರಿ, ಇಲ್ಲೊಂದು ಜೂರಿ, 9 ಜನ ಸದಸ್ಯರನ್ನು ಹೊಂದಿರುವ ಜೂರಿ. ನಾ ಜೂರಿ ಅಂದರೆ ಏನಂತ ಹೇಳಿದೆ ಆಗಲೇ ನಿಮಗೆ, ಜೂರಿ ಅಂದರೆ ಏನಂತ ಹೇಳಿದೆ ಅದೆಲ್ಲ ಗೊತ್ತದೆ ನಿಮಗೆ. ವಾದ ಪ್ರತಿವಾದಕ್ಕೆ ಅವಕಾಶ ಇಲ್ಲದೆ ಒಂದು ತೀರ್ಪನ್ನು ಕೊಡ್ತಕ್ಕಂಥ ನ್ಯಾಯಾಧೀಶರ ಒಂದು ಸಮಿತಿಗೆ ಜೂರಿ ಅಂತ ಕರಿತೀವಿ ನಾವು. ಈ ಜೂರಿ 9 ಜನ ಸದಸ್ಯರನ್ನು ಹೊಂದಿತ್ತು. ಇದರಲ್ಲಿ ಇಬ್ಬರು ಜನ ಏನು ಹೇಳ್ತಾರೆ ಅಂತಂದರೆ, ಇಬ್ಬರು ಜನ ಹೇಳಿದ್ದೇನೋ, ಇದು ಆರ್ಟಿಕಲ್ ಸೆಕ್ಷನ್ ನಂಬರ್ 302 ಆಗಲೇ ಹೇಳಿದೆ, ಐ ಪಿ ಸಿ ಸೆಕ್ಷನ್ 302 ಅನ್ವಯ ಇದೊಂದು ಕೊಲೆ, ಅದಕ್ಕಾಗಿ ಆತನಿಗೆ ಶಿಕ್ಷೆ ವಿಧಿಸಬೇಕಂತ ಇಬ್ಬರು ಜನ ಹೇಳಿದರೆ, ಇನ್ನು ಉಳಿದಂಥ 7 ಜನ ಹೇಳ್ತಾರೆ ಐ ಪಿ ಸಿ ಸೆಕ್ಷನ್ 304 ಇದರ ಅನ್ವಯ ಇದು ಉದ್ದೇಶಿತ ಕೊಲೆ ಅಲ್ಲ, ಉದ್ದೇಶಪೂರ್ವಕವಲ್ಲದ ನರಹತ್ಯೆ ಇದಾಗ್ಯದ. ಅದಕ್ಕಾಗಿ ಈ ಐ ಪಿ ಸಿ ಸೆಕ್ಷನ್ 304ನ ಅನ್ವಯ, 302 ಅನ್ವಯ ನಾನಾವತಿಗೆ ಶಿಕ್ಷೆ ವಿಧಿಸೋದು ಅಲ್ಲ, ಯಾಕಂದರೆ ಅದು ಉದ್ದೇಶಪೂರ್ವಕ ಕೊಲೆ ಅಲ್ಲ, ಇದು ಉದ್ದೇಶಪೂರ್ವಕವಲ್ಲದ ನರಹತ್ಯೆ. ಆ ಕಾರಣಕ್ಕಾಗಿ ಐ ಪಿ ಸಿ ಸೆಕ್ಷನ್ 304ನ ಅನ್ವಯ ನಾನಾವತಿ ಒಬ್ಬ ನಿರ್ದೋಷಿ, ಕೆ ಎಂ ನಾನಾವತಿ ಒಬ್ಬ ನಿರ್ದೋಷಿ ಅಂತೇಳಿ ಒಂದು ತೀರ್ಪನ್ನು ಕೊಟ್ಟಿತು ಯಾವುದೋ ಜೂರಿ. ಈ ಜೂರಿ ತೀರ್ಪು ಕೊಟ್ಟಾಗ ನಾನಾವತಿ ಅಲ್ಲ ಪ್ರೇಮ ಅಹುಜ ಇದ್ನಲ್ಲ, ಆ ಪ್ರೇಮ ಅಹುಜನ ಸಹೋದರಿ ಅದನ್ನು ಸೆಷನ್ಸ್ ನ್ಯಾಯಾಲಯ, ಬಾಂಬೆಯಲ್ಲಿರ್ತಕ್ಕಂಥ ಸೆಷನ್ಸ್ ನ್ಯಾಯಾಲಯದಲ್ಲಿ ಕ್ವಶನ್ ಮಾಡ್ತಾಳೆ. ಬಾಂಬೆನಲ್ಲಿರುವ ಸೆಷನ್ಸ್ ನ್ಯಾಯಾಲಯವು ಇದೇನು ತೀರ್ಪಿತ್ತಲ್ಲ, ಜೂರಿ ಕೊಟ್ಟಂಥ ತೀರ್ಪಿತ್ತಲ್ಲ, ಆ ಜೂರಿ ತೀರ್ಪನ್ನು ಸೆಷನ್ಸ್ ನ್ಯಾಯದಲ್ಲಿ ಪ್ರಶ್ನಿಸಿದಾಗ ಅದು ಹೇಳ್ತದೆ, ಇಲ್ಲ, ಇದು ಉದ್ದೇಶಪೂರ್ವಕವಾದಂಥ ಕೊಲೆ ಅಂತೇಳಿ ಯಾವ ನ್ಯಾಯಾಲಯ ಹೇಳಿತು? ಸೆಷನ್ಸ್ ನ್ಯಾಯ ಹೇಳಿತು. ಅದು ನೆಕ್ಸ್ಟ್ ಬಾಂಬೆ ಹೈಕೋರ್ಟ್ ಕೂಡ ಹೋಗ್ತದೆ. ಬಾಂಬೆ ಹೈಕೋರ್ಟ್ ಏನು ಹೇಳ್ತದೆ,
ಇದು ಉದ್ದೇಶಪೂರ್ವಕ ಕೊಲೆ. ಐ ಪಿ ಸಿ ಸೆಕ್ಷನ್ 302 ಅನ್ವಯ, ಐ ಪಿ ಸೆಕ್ಷನ್ 302 ಅನ್ವಯ ಇದೊಂದು ಉದ್ದೇಶಪೂರ್ವಕವಾದಂಥ ಕೊಲೆ ಅಂತೇಳಿ ಯಾವುದು ಹೇಳಿತು, ಬಾಂಬೆ ಹೈಕೋರ್ಟ್ ಹೇಳಿತು, ತೀರ್ಪನ್ನು ಕೊಡ್ತು. ಅಂದರೆ ಜೂರಿ ಕೊಟ್ಟಂಥ ತೀರ್ಪನ್ನು ಸೆಷನ್ಸ್ ನ್ಯಾಯಾಲಯ ಮತ್ತು ಬಾಂಬೆ ಹೈಕೋರ್ಟು ಅದನ್ನು ತೆಗೆದುಹಾಕ್ತದೆ. ತೆಗೆದುಹಾಕಿ ಆರ್ಟಿಕಲ್ ಅಂದರೆ ಸೆಕ್ಷನ್ 302 ಅನ್ವಯ ಇದೊಂದು ಉದ್ದೇಶಪೂರ್ವಕವಾದಂಥ ಕೊಲೆ. ಇದು ಒಂದು ವೇಳೆ ಏನಾದರೂ ಕೊಲೆ ಮಾಡುವ ಉದ್ದೇಶ ಇಲ್ಲದೆ ಹೋಗಿದ್ದರೆ ರಿವಾಲ್ವರ್ನ ತೊಗೊಂಡು ಅಲ್ಲಿಗೆ ಹೋಗಿದ್ದ ಅವನು, ಒಂದು ವೇಳೆ ಸಿಟ್ಟಿನಲ್ಲಿ ಆಗಿದೆ ಅಂತ ಹೇಳೋದಾದರೆ ಅಲ್ಲಿರ್ತಕ್ಕಂಥ ಅವನ ಹೆಂಡತಿ ಸೆಲ್ವಿಯಾಳು ಜೊತೆಗೆ ವಾದ ವಿವಾದ ನಡೆದು ಭಾಳ ಸಮಯ ಕಳೆದು ಹೋಗಿತ್ತು, ಅವನು ಶಾಂತನಾಗಬೇಕಾಗಿತ್ತು, ಅದಕ್ಕಾಗಿದು ಉದ್ದೇಶಪೂರ್ವಕವಲ್ಲದ ಕೊಲೆ ಅಲ್ಲ, ಇದು ಉದ್ದೇಶಪೂರ್ವಕ ಕೊಲೆ. ಅದಕ್ಕಾಗಿ ಸೆಕ್ಷನ್ 302 ಅನ್ವಯ, ಸೆಕ್ಷನ್ 302 ಅನ್ವಯ ಏನು ಮಾಡಬೇಕು, ಅವನಿಗೆ ಜೀವಾವಧಿ ಶಿಕ್ಷೆ ವಿಧಿಸಬೇಕು ಅಂತೇಳಿ ಈ ಬಾಂಬೆ ಹೈಕೋರ್ಟ್ ಹೇಳ್ತದೆ. ಬಾಂಬೆ ಹೈಕೋರ್ಟ್ ತೀರ್ಪು ಕೊಟ್ಟಿತ್ತು, ನಾನಾವತಿ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿರೋದ್ರಿಂದಾಗಿ ಆತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಬೇಕು ಅಂತೇಳಿ ಬಾಂಬೆ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿತು, ಬಾಂಬೆ ಹೈಕೋರ್ಟ್ ತೀರ್ಪು ಕೊಟ್ಟಿತು. ಈಗ ಇಲ್ಲಿ ನೋಡ್ರಿ, ಎರಡು ಅಂಶಗಳ ಬಗ್ಗೆನೂ ಚರ್ಚೆ ಮಾಡಬೇಕಾಗ್ತದೆ. ಯಾವೆರಡು ಅಂಶಗಳು ಅಂತಂದಾಗ, ನಾನು ಆಗಲೇ ಒಂದು ಹೇಳಿದೆ, ಎಸ್ ಎಲ್ ಪಿ ಅಂತೇಳಿ ಅನದರ್ ಒನ್ ಆರ್ಟಿಕಲ್ 161 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಎಸ್ ಎಲ್ ಪಿ ಅಂತಂದರೆ ಏನು ಮತ್ತು 161 ಆರ್ಟಿಕಲ್ ಏನು ಹೇಳ್ತಂತ ನೋಡಿದ್ವಿ, ರಾಜ್ಯಪಾಲರ ಕ್ಷಮಾದಾನ. ರಾಜ್ಯಪಾಲರ ಕ್ಷಮಾದಾನ ಅಂದರೆ ಒಬ್ಬ ಹೈಕೋರ್ಟ್ನಲ್ಲಿ ಶಿಕ್ಷೆಗೊಳಗಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ರಾಜ್ಯಪಾಲರು ಕ್ಷಮಾದಾನ ನೀಡ್ಬೋದು, ಆರ್ಟಿಕಲ್ ನಂಬರ್ 161. ಅದೇ ರೀತಿಯಾಗಿ ಎಸ್ ಎಲ್ ಪಿ ಆರ್ಟಿಕಲ್ ನಂಬರ್ 136 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ಯಾವುದೇ ಕಾನೂನಿನಲ್ಲಿ ಏನಾದರೂ ವಿವಾದಗಳುಂಟಾದಾಗ ಅಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸುವಂತೆ ಅಲ್ಲಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತದೆ ಎಸ್ ಎಲ್ ಪಿ. ಈಗ ನೋಡ್ರಿ, ನಾನಾವತಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಯಿತು, ಯಾವುದೋ ಬಾಂಬೆ ಹೈಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿತು. ಆಗ ನಾನಾವತಿ ಎಟ್ ಎ ಟೈಮ್ ಎರಡು ಅರ್ಜಿಯನ್ನು ಸಲ್ಲಿಸ್ತಾನೆ, ಎಟ್ ಎ ಟೈಮ್ ಒಂದೇ ಸಮಯಕ್ಕೆ ಎರಡು ಅರ್ಜಿ. ಒಂದು, ರಾಜ್ಯಪಾಲರ ಕಡೆಗೆ ಈತ ಅರ್ಜಿಯನ್ನು ಸಲ್ಲಿಸಿದ. ರಾಜ್ಯಪಾಲ ಏನು ಆತನಿಗೆ ಏನು ಜೀವಾವಧಿ ಶಿಕ್ಷೆ ಆಗಿತ್ತಲ್ಲ ಅದರಿಂದ ಅವನಿಗೆ ಕ್ಷಮಾದಾನ ಕೊಡಬೇಕು. ಇನ್ನೊಂದು, ಸುಪ್ರೀಂ ಕೋರ್ಟ್ನಲ್ಲಿ ಎಸ್ ಎಲ್ ಪಿ ಅಂದರೆ ಸ್ಪೆಷಲ್ ಲೀವ್ ಪಿಟಿಷನ್ ಸಲ್ಲಿಸ್ತಾನೆ. ಎರಡು ಅರ್ಜಿ ಅರ್ಜಿ ಸಲ್ಲಿಸಿದ, ಸುಪ್ರೀಂ ಕೋರ್ಟ್ ಇದರ ವಿಚಾರಣೆಯನ್ನು ನಡೆಸ್ತದೆ. ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ವಾದ ಪ್ರತಿವಾದ ಎಲ್ಲವನ್ನ ಆಲಿಸ್ತದೆ. ವಾದ ಪ್ರತಿವಾದ ಎಲ್ಲವನ್ನ ಆಲಿಸಿ ಕೊನೆಗೆ ಅದು ತೀರ್ಪು ಕೊಟ್ಟಿದ್ದು 1961. ಈ ಒಂದು ಪ್ರಕರಣ ಅವತ್ತಿನ ಕಾಲ 1960 ದಶಕ ಬರ್ತದ, 60 ದಶಕದಾಗ ಬ್ರೇಕಿಂಗ್ ನ್ಯೂಸ್. ಈಗ ನಮ್ಮಲ್ಲೂ ಕೆಲವೊಂದಿಷ್ಟು ಆಗ್ತಿರ್ತಾವೆ. 2012 ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ನಿರ್ಭಯ ಪ್ರಕರಣ ಇಡೀ ದೇಶದಾದ್ಯಂತ ಇಡೀ ಜಗತ್ತಿನಾದ್ಯಂತ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಅದೇ ರೀತಿಯಾಗಿ ಇದು ಅವತ್ತಿನ ಕಾಲ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಇತ್ತೀಚೆಗೆ ದೆಹಲಿಯಲ್ಲಿ ಒಂದು ಘಟನೆ ನಡೀತು, ಒಬ್ಬ ಪ್ರಿಯಕರ ತನ್ನ ಪ್ರಿಯತಮೆಯನ್ನು ಕೊಂದು ಹಾಕಿದ, ಕೊಂದು ಎಷ್ಟೋ ತುಂಡುಗಳ ಕತ್ತರಿಸಿ ಫ್ರೀಜ್ನಾಗಿಟ್ಟಿದ್ದ, ಅದೆಲ್ಲ ಓದಿರಿ, ಅದು ಬ್ರೇಕಿಂಗ್ ನ್ಯೂಸ್. ಅದಕ್ಕಿಂತ ದೊಡ್ಡ ಸುದ್ದಿ ಆಗಿತ್ತು. ಈ ಪ್ರಕರಣದ ಬಗ್ಗೆ ಬುಕ್ ಕೂಡ ರೆಡಿ ಬರೀತಾರೆ, ಎರಡು ಮೂವಿ ಕೂಡ ಆಗ್ತಾವೆ, ಒಂದು ರುಸ್ತಮ್ ಅಂತಕ್ಕಂಥ ಮೂವಿ ಕೂಡ ಬರ್ತದೆ ಈ ಒಂದು ಪ್ರಕರಣ ಮೇಲೆ. ಹಾಗಾದರೆ ಈಗ ನೋಡ್ರಿ, ಇಲ್ಲಿ ಒಂದು ಎರಡು ಅರ್ಜಿ ಸಲ್ಲಿಸಿದ, ಒಂದು ರಾಜ್ಯಪಾಲರ ಕ್ಷಮಾದಾನ ಅರ್ಜಿ ಸಲ್ಲಿಸಿದ, ಇನ್ನೊಂದು ಏನು ಸುಪ್ರೀಂ ಕೋರ್ಟ್ನ ಎಸ್ ಎಲ್ ಪಿ ಸಲ್ಲಿಸಿದ. ಆಗ ಸುಪ್ರೀಂ ಕೋರ್ಟ್ ವಾದ ವಿವಾದ ಎಲ್ಲ ಆಲಿಸಿ ವಾದ ಪ್ರತಿವಾದ ಎಲ್ಲವನ್ನು ಆಲಿಸಿ ಯಾವ ರೀತಿಯಾಗಿ ತೀರ್ಪು ಕೊಡ್ತದ ಅಂತ ನಾವು ನೋಡ್ಬೇಕಾಗಿದೆ. ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪು ಏನು ಅಂತ ನೋಡ್ಬೇಕಾಗಿದೆ. ಇಲ್ಲಿ ವಾದಿ ಯಾರು ಅಂತಂದಾಗ, ಇಲ್ಲಿ ವಾದಿ ಅಂತಂದರೆ ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡಿದವನು ಯಾರು, ನಾನಾವತಿ. ಇದು ಕೂಡ ಗೊತ್ತಿರಬೇಕು, ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದವನು ನಾನಾವತಿ. ಪ್ರತಿವಾದಿ ಮಹಾರಾಷ್ಟ್ರ ಸರ್ಕಾರ. ಪ್ರತಿವಾದಿ ಬಾಂಬೆ ಹೈಕೋರ್ಟ್ ಕೊಟ್ಟಂಥ ತೀರ್ಪನ್ನು ಆತ ಕ್ವಶನ್ ಮಾಡಿದಾನೆ, ಜೀವಾವಧಿ ಶಿಕ್ಷೆ ಯಾಕೆ ಕೊಟ್ಟಿರಿ ಅಂತ ಕ್ವಶನ್ ಮಾಡಿದಾನೆ ಸುಪ್ರೀಂ ಕೋರ್ಟ್ನಾಗ. ಅಂತಂದ್ರೆ ಬಾಂಬೆ ಹೈಕೋರ್ಟ್ ಹೋಗಿ ವಿರುದ್ಧ ವಾದ ಮಾಡಬೇಕಾದ ಮಹಾರಾಷ್ಟ್ರ ಸರ್ಕಾರ. ಓಕೆ, ಇಲ್ಲಿ ವಾದಿ ನಾನಾವತಿ, ಆದರೆ ಪ್ರತಿವಾದಿ ಸ್ಟೇಟ್ ಆಫ್ ಮಹಾರಾಷ್ಟ್ರ ರಾಜ್ಯ. ನಾವೀಗ ನೋಡೋಣ ಏನು ತೀರ್ಪು ಬರ್ತದೆ, ತೀರ್ಪು ಏನು ಬರ್ತದೆ ಅಂತ ನೋಡೋಣ. ಮೊದಲನೆಯದ್ದು ಕ್ರಿಮಿನಲ್ ದಂಡ ಸಂಹಿತೆಯ, ಅಂದರೆ ನೋಡ್ರಿ, ಇಲ್ಲಿ ಆರೋಪಿ ಪರ ತೀರ್ಪು ಬರ್ತಾನೋಗಿತ್ತಾನೋ, ಏನಿಲ್ಲಿ ನಾನಾವತಿ ಪರ ವಕೀಲರು ಸುಪ್ರೀಂ ಕೋರ್ಟ್ನಾಗ ಒಂದು ಅರ್ಜಿ ಸಲ್ಲಿಸಿದ್ರಲ್ಲ, ಅವ್ರು ಏನು ವಾದ ಮಾಡ್ತಾರೆ ಅಂತ ನೋಡೋಣ. ಕ್ರಿಮಿನಲ್ ದಂಡ ಸಂಹಿತೆ, ಆಗಲೇ ಹೇಳಿದ ಸಿ ಆರ್ ಪಿ ಸಿ ವಿಧಿ 307, ಇದನ್ನು ಕೂಡ ಹೇಳಿದೆ ನಾನು. ಅದರಡಿ ಗುರಿ ನೀಡಿರುವ ತೀರ್ಪನ್ನು, ಗುರಿ ಅಲ್ಲದು ಜೂರಿ, ಗುರಿಯಾಗಿ ಬರೆದಿದ್ದು ಜೂರಿ ನೀಡಿರುವ ತೀರ್ಪನ್ನು ಹೈಕೋರ್ಟ್ ತಳ್ಳಿ ಹಾಕುವಂತಿಲ್ಲ. ಅಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಆರ್ಟಿಕಲ್ 307(3) ಏನೈತಲ್ಲ, ಇದ್ರೊಳಗೆ ಈ ಒಂದು ವಿಧಿ ಅನ್ವಯ ಜೂರಿ ನೀಡಿರುವ ತೀರ್ಪನ್ನು ಹೈಕೋರ್ಟ್ ತಳ್ಳಿ ಹಾಕುವಂತಿಲ್ಲ ಅಂತೇಳಿ ನಾನಾವತಿ ಪರ ವಕೀಲರು ಸುಪ್ರೀಂ ಕೋರ್ಟ್ನಾಗ ವಾದ ಮಾಡ್ತಾರೆ. ಇದು ಒಂದು. ಎರಡನೇದು,
ಜೂರಿ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ತೀರ್ಪು ನೀಡಿದೆ ಅಂತ ಹೇಳ್ತಾರೆ. ಜೂರಿ ಸುಮ್ಮನೆ ಹಂಗೆ ತೀರ್ಪು ಕೊಟ್ಟಿಲ್ಲ, ವಾದ ಪ್ರತಿವಾದ ಇಲ್ಲದೇ ಇರ್ಬೋದು, ಆದರೆ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ತೀರ್ಪು ನೀಡಿದೆ. ಇದು ಒಂದು. ಇನ್ನೊಂದು, ಆರೋಪಿಯು ಬೇಕೆಂದೇ ಗೊತ್ತಿದ್ದು ಕೊಲೆ ಮಾಡಿಲ್ಲ, ಆ ಕ್ಷಣದಲ್ಲಿ ಉದ್ರೇಕಗೊಂಡು ಗುಂಡನ್ನು ಹಾರಿಸಿದ್ದಾರೆ, ಇದು ಕೊಲೆ ಎನಿಸಲು ಸಾಧ್ಯವಾಗದ ಅಪರಾಧಿಕನರ ಹತ್ಯೆ. ನಾನು ಆಗಲೇ ಹೇಳಿದೆ, ಆರ್ಟಿಕಲ್ ನಂಬರ್ 304 ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಸಾರಿ ಇಂಡಿಯನ್ ಫೆನಲ್ ಕೋಡ್, ಐ ಪಿ ಸೆಕ್ಷನ್ 304 ಅನ್ವಯ ಇದು ಕೊಲೆ ಎನಿಸಲು ಸಾಧ್ಯವಾಗದ ಅಪರಾಧಿಕನರ ಹತ್ಯೆ. ಅದಕ್ಕಾಗಿ ಆತನಿಗೆ ಕೊಟ್ಟಂಥ ಯಾರಿಗೆ ನಾನಾವತಿ ಕೊಟ್ಟಂಥ ಜೀವಾವಧಿ ಶಿಕ್ಷೆಯನ್ನು ರದ್ದು ಮಾಡಬೇಕು ಅಂತೇಳಿ ಆರೋಪಿ ನಾನಾವತಿ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ವಾದ ಮಾಡಿದರು. ಸುಪ್ರೀಂ ಕೋರ್ಟ್ ಸುದೀರ್ಘವಾಗಿ ಇದರ ಬಗ್ಗೆ ವಿಚಾರ ನಡೆಸ್ತದೆ. ವಿಚಾರ ನಡೆಸಿ ಯಾವ ರೀತಿಯಾಗಿ ತೀರ್ಪನ್ನು ಕೊಡ್ತದೆ ಅಂತ ನೋಡೋಣ. ಸುಪ್ರೀಂ ಕೋರ್ಟ್ನ ತೀರ್ಪು ಯಾವಾಗ, 1961 ನವೆಂಬರ್ 24ಗೆ, 1961 ನವೆಂಬರ್ 24ನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡ್ತದೆ. ಏನಂತ ತೀರ್ಪು ಕೊಡ್ತದೆ, ಹೈಕೋರ್ಟ್ ನೀಡಿರುವ ತೀರ್ಪನ್ನು ಪುರಸ್ಕರಿಸಿತು. ಅಂದರೆ ಬಾಂಬೆ ಹೈಕೋರ್ಟು ಈತನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು. ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಹೇಳ್ತದೆ, ಆತ ಮಾಡಿದ್ದು ನಿಜವಾಗಲೂ ತಪ್ಪು, ಅದು ನಿಜವಾದ ಕೊಲೆ, ಅದು ಅಪರಾಧಿಕ ಕೃತ್ಯ ಅಂತ ಹೇಳೋದಕ್ಕೆ ಸಾಧ್ಯವಾಗಲಾರ್ದಂಥ ಉದ್ದೇಶಪೂರ್ವಕವಲ್ಲದ ಕೊಲೆ ಅಲ್ಲ, ಅದು ಉದ್ದೇಶಪೂರ್ವಕ ಕೊಲೆ, ಅದಕ್ಕಾಗಿ ಜೀವಾವಧಿ ಶಿಕ್ಷೆ ವಿಧಿಸಬೇಕು. ಇದು ಒಂದು. ನೆಕ್ಸ್ಟ್, ನಾನಾವತಿಯನ್ನು ಅಪರಾಧಿ ಎಂದು ಪರಿಗಣಿಸಿತು. ಸರಿ, ಇಲ್ಲೈತೆ ನೋಡಿ. ಆರೋಪಿಯ ಹೆಂಡತಿ ತನ್ನ ತಪ್ಪನ್ನು ಒಪ್ಪಿಕೊಂಡ ನಂತರ ಶಾಂತವಾಗಲು ಸಾಕಷ್ಟು ಸಮಯವಿತ್ತು, ಆದರೆ ನಾನಾವತಿ ಉದ್ದೇಶಪೂರ್ವಕವಾಗಿ ಈ ಕೃತ್ಯ ಎಸಗಿದ್ದಾನೆ, ಅದಕ್ಕಾಗಿ ಇದೊಂದು ಕೊಲೆ, ಐ ಪಿ ಸೆಕ್ಷನ್ 302. ಇನ್ನೊಂದು, ಇದು ಪೂರ್ವ ಸಿದ್ಧತೆ ಮಾಡಿಕೊಂಡು ಎಸಗಿದ ಅಪರಾಧವಾಗಿದೆ. ಇದು ಸಿಟ್ಟಿನಿಂದ ಆದದ್ದಲ್ಲ, ಇದು ಆ ತತ್ಕ್ಷಣವಾಗಿ ಯಾವುದೋ ಒಂದು ಕಾರಣಕ್ಕೆ ಬಂದಂಥ ಕ್ರಿಯೆಗೆ ಪ್ರತಿಕ್ರಿಯೆ ಅಲ್ಲ, ಇದು ಉದ್ದೇಶಪೂರ್ವಕವಾಗಿ ಆಗಿರತಕ್ಕಂಥ ಒಂದು ಕೃತ್ಯ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತದೆ. ಮತ್ತೇನು ಇಲ್ಲಿ ನೋಡ್ರಿ ಅಂಶಗಳದಾವು. ಆದ್ದರಿಂದ ಜೂರಿ, ಇದು ಜೂರಿ ಅಲ್ಲ, ಜೂರಿ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತು. ಜೂರಿ ಏನು ಹೇಳಿತ್ತು, ಈತ ನಿರಪರಾಧಿ ಅಂತ ಹೇಳಿತ್ತು. ಬಾಂಬೆ ಹೈಕೋರ್ಟ್ ಈತ ಅಪರಾಧಿ ಅಂತ ಜೀವಾವಧಿ ಶಿಕ್ಷೆ ವಿಧಿಸದ. ಇಲ್ಲಿ ಸುಪ್ರೀಂ ಕೋರ್ಟ್ ಬಾಂಬೆ ಹೈಕೋರ್ಟ್ನ ತೀರ್ಪನ್ನು ಎತ್ತಿ ಹಿಡಿದು ಜೂರಿಯ ತೀರ್ಪನ್ನು ತಳ್ಳಿ ಹಾಕಿತು. ಆತ ನಿರಪರಾಧಿ ಅಲ್ಲ, ಆತ ಅಪರಾಧಿ ಅಂತ ಹೇಳ್ತದೆ. ನೆಕ್ಸ್ಟ್, ಐ ಪಿ ಸೆಕ್ಷನ್ 302 ಪ್ರಕಾರ ಆರೋಪಿ ನಾನಾವತಿಗೆ ಜೀವಾವಧಿ ಶಿಕ್ಷೆ ವಿಧಿಸಬೇಕೆಂದು ಸುಪ್ರೀಂ ಕೋರ್ಟ್ ಹೇಳಿತು. ಬಾಂಬೆ ಹೈಕೋರ್ಟ್ ನೀಡಿದ್ದ ತೀರ್ಪನ್ನು ಎತ್ತಿ ಹಿಡಿಯಿತು. ಬಾಂಬೆ ಹೈಕೋರ್ಟ್ ನೀಡಿದ ತೀರ್ಪನ್ನು ಎತ್ತಿ ಹಿಡಿಯಿತು. ಓಕೆ, ನಾನು ಆಗಲೇ ಒಂದು ಅಂಶವನ್ನು ಇಲ್ಲಿ ಹೇಳಿದೆ. ನಾನು ಯಾವ ಅಂಶ ಅಂತಂದಾಗ ಬಹಳ ಮುಖ್ಯವಾದದ್ದು, SLP ಮತ್ತು ಆರ್ಟಿಕಲ್ 161. ಆರ್ಟಿಕಲ್ 161 ಅನ್ವಯ ನಾನಾವತಿ ಏನು ಮಾಡಿದ್ದೇನೆ, ರಾಜ್ಯಪಾಲ ಕಡೆ ಕ್ಷಮಾದಾನ ಕೇಳಿದಾನೆ ಇದೊಂದು ಕಡೆಗಾದರೆ, ಇನ್ನೊಂದು ಕಡೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಪ್ರಶ್ನೆ ಮಾಡಿದಾನೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ ಈ ಪ್ರಕರಣದಲ್ಲಿ, ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅಂತಂದಾಗ, ಸ್ಪೆಷಲ್, ಇದು ಲೈವ್ ಅಲ್ಲ, ಲೀವ್, ಸ್ಪೆಷಲ್ ಲೀವ್ ಪಿಟಿಷನ್ ಹಾಗೂ ರಾಜ್ಯಪಾಲರ ಕ್ಷಮಾದಾನ ಅರ್ಜಿಯನ್ನು ಏಕಕಾಲಕ್ಕೆ ಸಲ್ಲಿಸುವಂತಿಲ್ಲ. ಆದರೆ ನಾನಾವತಿ ಮಾಡಿದ್ದಲ್ಲಿ ಅಟ್ ಎ ಟೈಮ್ ಎರಡು ಅರ್ಜಿಯನ್ನು ಸಲ್ಲಿಸಿದ್ದ. ಈ ರೀತಿ ತೀರ್ಪನ್ನು ಕೊಡ್ತದೆ. ತೀರ್ಪುಗಳನ್ನು ಇನ್ನೊಮ್ಮೆ ಕರೆಕ್ಟಾಗಿ ನೋಡಬೇಕು. ಮೊದಲನೆಯದು, ಬಾಂಬೆ ಹೈಕೋರ್ಟ್ ನೀಡಿದ ತೀರ್ಪನ್ನು ಎತ್ತಿ ಹಿಡಿಯಿತು, ನಾನಾವತಿಗೆ ಜೀವಾವಧಿ ಶಿಕ್ಷೆ ವಿಧಿಸಬೇಕು ಅಂತ ಹೇಳ್ತದೆ. ಇದು ಒಂದು ಕಡೆಗಾದರೆ. ಇನ್ನೊಂದು ಕಡೆಗೆ ನಾನಾವತಿಯನ್ನು ಅಪರಾಧಿ ಎಂದು ಪರಿಗಣಿಸಿದರು. ನೆಕ್ಸ್ಟ್, ಆರೋಪಿ ಹೆಂಡತಿ ತನ್ನ ತಪ್ಪನ್ನು ಒಪ್ಕೊಂಡು, ಅವಳು ಒಪ್ಕೊಂಡಾಳ ತನ್ನ ತಪ್ಪಣ್ಣಿ ಅಂತ ಒಪ್ಕೊಂಡಾಳು. ಒಪ್ಕೊಂಡ ನಂತರ ಶಾಂತ ಆಗೋದಕ್ಕೆ ಭಾಳ ಟೈಮ್ ಇದ್ದರೂ ಕೂಡ ಸಿಟ್ಟಿನಿಂದ ಹೆಂಗೆ ಬಿಡ್ತಾನೆ ಅವನು, ಅದಕ್ಕೆ ಅಷ್ಟೊಂದು ಟೈಮ್ ಅಂತರ ಇದೆ ಅಲ್ಲಿ ಅಂತೇಳಿ ಸುಪ್ರೀಂ ಕೋರ್ಟ್ ಅನ್ನು ಪರಿಗಣಿಸ್ತದೆ. ಇದೊಂದು ಅಪರಾಧಿಕ ಕೃತ್ಯ ಅಂತ ಹೇಳ್ತದೆ. ಆಮೇಲೆ ನೋಡಿರಿ, ಇದು ಪೂರ್ವ ಸಿದ್ಧತೆ ಮಾಡಿಕೊಂಡು ಎಸಗಿದ ಅಪರಾಧವಾಗಿದೆ ಅಂತೇಳಿ ಸುಪ್ರೀಂ ಕೋರ್ಟು ಇಲ್ಲಿ ತೀರ್ಪನ್ನು ಕೊಡ್ತದೆ. ಇನ್ನೊಂದು ಮುಖ್ಯವಾದದ್ದು, ಜೂರಿ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತು. ಬಾಂಬೆ ಹೈಕೋರ್ಟ್ನ ಕೊಟ್ಟಂಥ ಜೀವಾವಧಿ ಶಿಕ್ಷೆಯನ್ನು ಪುರಸ್ಕರಿಸಿತು. ಇಲ್ಲಿ ಒಂದು ವಿಚಾರ ಗೊತ್ತಿರಬೇಕು ನಿಮಗೆ, ಸುಪ್ರೀಂ ಕೋರ್ಟ್ ಯಾವುದೇ ಶಿಕ್ಷೆ ವಿಧಿಸಿಲ್ಲ, ಬಾಂಬೆ ಹೈಕೋರ್ಟ್ ವಿಧಿಸಿದ ಶಿಕ್ಷೆಯನ್ನು ಎತ್ತಿ ಹಿಡಿದದ ಅಷ್ಟೇ. ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತದೆ ಯಾರಿಗೆ, ನಾನಾವತಿಗೆ. ಇನ್ನು ನೆಕ್ಸ್ಟ್, ಸ್ಪೆಷಲ್ ಲೀವ್ ಪಿಟಿಷನ್ ಹಾಗೂ ರಾಜ್ಯಪಾಲರ ಕ್ಷಮಾದಾನ ಅರ್ಜಿ ಏಕಕಾಲಕ್ಕೆ ಸಲ್ಲಿಸುವಂತಿಲ್ಲ, ಆದರೆ ನಾನಾವತಿ ಅಟ್ ಎ ಟೈಮ್ ಎರಡು ಅರ್ಜಿಯನ್ನು ಸಲ್ಲಿಸಿದ್ದ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತದೆ. ಹಾಗಾದರೆ ಈ ಪ್ರಕರಣದ ನಂತರ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನೇನು ಪರಿಣಾಮಗಳು ಆದವು ಅಂತ ನಾವು ನೋಡಬೇಕಾಗ್ತದೆ. ಪ್ರಕರಣ ಏನಂತ ಗೊತ್ತಾಯಿತು, ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಂತ ಗೊತ್ತಾಯಿತು, ಆದರೆ ಅದನ್ನು ಏನು ಪರಿಣಾಮ ಆದ ಅಂತಂದಾಗ, ಈ ಪ್ರಕರಣ ನಂತರ ಭಾರತದಲ್ಲಿ ಜೂರಿ ಪದ್ಧತಿ ರದ್ದಾಯಿತು, ಜೂರಿ ಸಿಸ್ಟಮ್ ರದ್ದಾಯಿತು. ವಾದ ಪ್ರತಿವಾದ ಇಲ್ಲದೆ, ವಿಚಾರಣೆ ಇಲ್ಲದೆ ಯಾವುದೇ ತೀರ್ಪನ್ನು ಕೊಡುವಂತಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತದೆ. ಓಕೆ, ನೆಕ್ಸ್ಟ್, ರಾಷ್ಟ್ರೀಯ ಕಾನೂನು ಆಯೋಗ, ನ್ಯಾಷನಲ್ ಏನು ಲಾ ಕಮಿಷನ್ ಬರ್ತದನೋ ಕಾನೂನು ಆಯೋಗ, ಜೂರಿ ಪದ್ಧತಿಯನ್ನು ರದ್ದುಪಡಿಸಬೇಕೆಂದು ವರದಿ ನೀಡಿತು.
ಅಂದರೆ ರಾಷ್ಟ್ರೀಯ ಕಾನೂನು ಆಯೋಗ ಏನು ಹೇಳ್ತದೆ, ಜೂರಿ ಪದ್ಧತಿ ರದ್ದುಪಡಿಸಬೇಕಂತ ಹೇಳಿತ್ತು. ಆಗ 1964ರಲ್ಲಿ ಕ್ರಿಮಿನಲ್ ದಂಡ ಸಮಿತಿಗೆ ಮಾರ್ಪಾಡು ಮಾಡಿ ಜೂರಿ ಪದ್ಧತಿಯನ್ನು ಅಂತಿಮಗೊಳಿಸಲಾಯಿತು. ನಾ ಹೇಳಿದೆ ಆಗಲೇ, ಟೈಟಲ್ ಕೂಡ ಅದನ್ನ ಕೊಟ್ಟಿದೆ, ಅಕ್ರಮ ಸಂಬಂಧ ಒಂದು ಜೂರಿ ಪದ್ಧತಿಯ ಅಂತ್ಯಕ್ಕೆ ಕಾರಣವಾದದ್ದು ಹೇಗೆ ಅಂತೇಳಿ ಟೈಟಲ್ ಕೊಟ್ಟಿದ್ದೆ. ಅಂದರೆ ಇಷ್ಟೆಲ್ಲ ಪ್ರಕರಣ ನಡೆದು ಕೊನೆಗೆ ನಮ್ಮ ದೇಶದಲ್ಲಿ ಜೂರಿ ಪದ್ಧತಿ ರದ್ದಾಯಿತು. ಅಂದಿನ ಬಾಂಬೆ ರಾಜ್ಯಪಾಲರಾಗಿದ್ದ ವಿಜಯಲಕ್ಷ್ಮಿ ಪಂಡಿತ್ ಅವರು, ಬಾಂಬೆ ರಾಜ್ಯಪಾಲರು ಅವತ್ತು ವಿಜಯಲಕ್ಷ್ಮಿ ಪಂಡಿತ್ ಅವರು, 1962ನಲ್ಲಿ ನಾನಾವತಿ ಅವರಿಗೆ ಕ್ಷಮಾದಾನ ನೀಡಿದರು. ನಾನಾವತಿಗೆ ಕ್ಷಮಾದಾನ ನೀಡಿದರು. ಯಾವಾಗಿದು? 1962. ಈಗ ಅನ್ಬೋದು, ಸರ್ ಇದು ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪು, ರಾಜ್ಯಪಾಲರಂಗೆ ಕ್ಷಮಾದಾನ ಕೊಡ್ತಾರಂದರೆ. ನಾನು ಅದಕ್ಕೆ ಹೇಳಿದೆ, ಇದು ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪಲ್ಲ, ಹೈಕೋರ್ಟ್ ಕೊಟ್ಟಂಥ ತೀರ್ಪೇ. ಹೈಕೋರ್ಟ್ ಕೊಟ್ಟ ವಿಧಿಸಿದ ಶಿಕ್ಷೆನೇ, ಹೈಕೋರ್ಟ್ ವಿಧಿಸಿದ ಶಿಕ್ಷೆನ ಸುಪ್ರೀಂ ಕೋರ್ಟ್ ಎತ್ತಿಡಿದಿತ್ತು ಅಷ್ಟೇ. ಅದಕ್ಕಾಗಿ ರಾಜ್ಯಪಾಲರು ಕ್ಷಮಾದಾನ ನೀಡಿದರು. ಆದರೆ 1962ನಲ್ಲಿ ಕ್ಷಮಾದಾನ ನೀಡುವ ಹೊತ್ತಿಗೆ ನಾನಾವತಿ ಸುಮಾರು 3 ವರ್ಷ ಜೈಲಿನಲ್ಲಿ ಕಳೆದಿದ್ದ. ನಾನಾವತಿ ಸುಮಾರು 3 ವರ್ಷ ಜೈಲಿನಲ್ಲಿ ಕಳೆದಿದ್ದ. ಇನ್ನೊಂದು ಅಂಶ ಗೊತ್ತಿರಬೇಕು, ಸೆಷನ್ಸ್ ನ್ಯಾಯಾಲಯ ಅಂತ ಹೇಳಿದೆ ನಾನು. ಜೂರಿ ಹೇಳಿದೆ, ಆಮೇಲೆ ಸೆಷನ್ಸ್ ನ್ಯಾಯಾಲಯ ಕೂಡ ಅವನಿಗೆ ಶಿಕ್ಷೆ ವಿಧಿಸು ಅಂತ ಹೇಳಿದೆ, ಬಾಂಬೆ ನ್ಯಾಯಾಲಯದ ಶಿಕ್ಷೆ ವಿಧಿಸು ಅಂತ ಹೇಳಿದೆ. ಆವಾಗಲೂ ಕೂಡ ರಾಜ್ಯಪಾಲರು ಕ್ಷಮಾದಾನ ಅರ್ಜಿಯನ್ನು ಕೊಟ್ಟಿದ್ದರು. ಕೇವಲ 4ನೇ ತಾಸು ಅವಧಿಯಲ್ಲಿ ಅದನ್ನು ಕ್ಷಮಾದಾನ ಅರ್ಜಿಯನ್ನು ಕೊಟ್ಟಿದ್ದರು. ಬಟ್ ಏನಾಯಿತು, ಸುಪ್ರೀಂ ಕೋರ್ಟ್ ಅದನ್ನು ತೆಗೆದುಹಾಕಿತ್ತಲ್ಲ, ಅದಕ್ಕೆ ಆತ ಏನು ಮಾಡಬೇಕಾಯಿತು, ಸ್ಪೆಷಲ್ ಲೀವ್ ಪಿಟಿಷನ್ ಇರೋದ್ರಿಂದಾಗಿ ಜೈಲಿನ ಕಳಿಬೇಕಾಯಿತು. 3 ವರ್ಷಗಳ ಕಾಲ ಆತ ಜೈಲಿನಾಗಿದ್ದ. 1962ನಲ್ಲಿ ಅವರು ಯಾರು, ವಿಜಯಲಕ್ಷ್ಮಿ ಪಂಡಿತ್ ಅವರು ರಾಜ್ಯಪಾಲರಾಗಿದ್ದರು, ಅವರು ಕ್ಷಮಾದಾನ ನೀಡಿದರು. ಅವತ್ತಿಗೆ ನಾನಾವತಿ 3 ವರ್ಷ ಜೈಲಿನಾಗಿದ್ದ. 62ನಲ್ಲಿ ಬಿಡುಗಡೆಯಾಗಿ ಆತ ಕುಟುಂಬ ತನ್ನ ಹೆಂಡತಿ ತನ್ನ ಮಕ್ಕಳೊಂದಿಗೆ ಕೆನಡಾಕ್ಕೆ ಹೋಗಿ ನೆಲೆಸ್ತಾನೆ. ಪ್ರೇಮ ಓಜಾನ ತಂಗಿ ಕೂಡ ಮತ್ತೆ ಅದನ್ನೆಲ್ಲಿ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡತಕ್ಕಂಥ ಸಾಹಸವನ್ನು ಮಾಡೋದಕ್ಕೆ ಹೋಗಲಿಲ್ಲ. ಅದಕ್ಕಾಗಿ ಪ್ರಕರಣ ಅಲ್ಲಿಗೆ ಸುಖಾಂತ್ಯ ಆಗ್ತವೆ. ಅಲ್ಲಿಗೆ ಸುಖಾಂತ್ಯ ಅನ್ನೋಕ್ಕಿಂತ ಅಂತ್ಯ ಆಯಿತು, ಸುಖಾಂತ್ಯ ಅಂತಲ್ಲ, ಒಂದು ಕೊಲೆ ಆಗಿದೆ ಇಲ್ಲಿ. ಆದ್ಮೇಲೆ ನಾನು ಇವತ್ತಿನ ಈ ಒಂದು ತರಗತಿಯಲ್ಲಿ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ವಿಶೇಷ ಮಾರ್ಪಾಡಾಗೋದಕ್ಕೆ ಕಾರಣ ಆಗಿರತಕ್ಕಂಥ ಒಂದು ತೀರ್ಪನ್ನು, ಒಂದು ಪ್ರಕರಣವನ್ನು ಇಲ್ಲಿ ಚರ್ಚೆ ಮಾಡಿದ್ದೀವಿ. ಇಂಥ ಸುಮಾರು 25 ಪ್ರಕರಣ ಚರ್ಚೆ ಮಾಡೋಣ. ಅದರ ಜೊತೆಗೆ ಇಂಡಿಯನ್ ಪೆನಲ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಅದರ ಜೊತೆಗೆ ನಮ್ಮ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಹೊಸ ಅಂಶಗಳನ್ನು, ಸುಪ್ರೀಂ ಕೋರ್ಟ್ ಏನೇನು ತೀರ್ಪು ಕೊಟ್ಟು ಅನ್ನೋದನ್ನು ಹೇಳ್ತಾ ನಾವು ವಿಶೇಷವಾದ ಅಂಶಗಳನ್ನ ನೋಡ್ತಾ ಹೋಗೋಣಂತೆ. ಮುಂದಿನ ತರಗತಿ 3ನೇ ತಾರೀಕು ಇರ್ತದೆ. ಇನ್ನೊಂದು ವಿಶೇಷವಾದ ಪ್ರಕರಣ ಅಲ್ಲ, ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇವತ್ತು ನಮ್ಮ ದೇಶದ ದುರಂತ ಏನಂತಂದರೆ, ಜಗತ್ತಿನ ಅತಿದೊಡ್ಡ ಸಂವಿಧಾನ, ನಿಜವಾಗ್ಲೂ ಹೌದು ಅತ್ಯುತ್ತಮವಾದಂಥ ಸಂವಿಧಾನ ನಮ್ಮ ದೇಶದ್ದು. ಓದಿದವರು ಸಂವಿಧಾನ ಓದಿಲ್ಲ, ಸಂವಿಧಾನ ಓದಿದವರು ಅರ್ಥೈಸ್ಕೊಳ್ಳಿಲ್ಲ, ಅರ್ಥೈಸ್ಕೊಂಡವರು ಅಳವಡಿಸ್ಕೊಳ್ಳಿಲ್ಲ. ಹಾಗಾಗಿ ಜಗತ್ತಿನ ಉತ್ಕೃಷ್ಟ ಸಂವಿಧಾನ ನಮ್ಮದಾದರೂ ಕೂಡ ಇನ್ನೂ ಕೆಲವು ಕಡೆಗೆ ಏನಾಗ್ತಾ ಇದೆ, ಜನರಿಗೆ ಅದರ ಬಗ್ಗೆ ಜ್ಞಾನ ಇಲ್ಲ. ಜನರಿಗೆ ಸಂವಿಧಾನದ ಬಗ್ಗೆ, ಕಾನೂನು ಬಗ್ಗೆ ಸರಿಯಾಗಿ ಗೊತ್ತಾಗ್ಬಿಟ್ರೆ ಇಂಥ ಅಪರಾಧ ಪ್ರಕರಣಗಳು ಸಮಾಜದಲ್ಲಿ ಕಡಿಮೆ ಆಗ್ತಾ ಬರ್ತವೆ. ಆ ಕಾರಣಕ್ಕಾಗಿ ಇವುಗಳ ಬಗ್ಗೆ ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗೋಣ ಅಂತೇಳಿ ಹೇಳ್ತೀನಿ. ಅದರ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಇದೆ, ಜನವರಿ 8ನೇ ತಾರೀಕು KS ಮತ್ತು PSI ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಮೊದಲು ಬಂದು ತರಗತಿಗೆ ಹಾಜರಾಗಿ ತರಗತಿ ಇಷ್ಟ ಆದರೆ ನೀವು ಪ್ರವೇಶ ಪಡಿಬೋದು. ಇಲ್ಲಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಧಾರವಾಡದ ಜಯನಗರ ಕ್ರಾಸ್ನಲ್ಲಿ ನಮ್ಮ ಸಂಸ್ಥೆ ಇದೆ. ಆದ್ಮೇಲೆ ಇವತ್ತಿನ ಈ ಒಂದು ವಿಶೇಷವಾದಂಥ ಸೆಷನ್ ಇದು, ಯಾಕಂದ್ರೆ ನಿಜವಾಗ್ಲೂ ವಿಶೇಷವಾದದ್ದು. ಹೊಸ ಹೊಸ ವಿಷಯಗಳನ್ನು ಇಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನಮ್ಮ ಜೊತೆಗಿರಲಿ. ಮುಂದಿನ ತರಗತಿ ಜನವರಿ 3ನೇ ತಾರೀಕು ಇರ್ತದೆ. ಎಲ್ರಿಗೂ ನಮಸ್ಕಾರ.